السلام عليكم ورحمة الله وبركاته بسم الله والحمد لله والصلاة والسلام على سيد الأنبياء والمرسلين وآل كل وأصحابهم مجمعين أعوذ بالله من الشيطان الرجيم بسم الله الرحمن الرحيم والعصر إن الإنسان لفي خسر إلا الذين آمنوا وعملوا الصالحات وتواصوا بالحق وتواصوا بالصبر صدق الله مولانا العلي العظيم قال سيدنا وحبيبنا محمد صلى الله عليه وسلم عليكم بالجماعة ಪೈಣಮ ಯಹೂದು ದೇಬು ಮಿನಲ್ ಗನಮಿ ಅಲ್ ಖಾಸಿಯ ಸುಲಕರ ಸೂಲುಲ್ಲಾಹಿ ಕನ್ನಡಮ್ಮ ಕನ್ನಡ ಅತ್ಯಂತ ಗೌರವಾನ್ವಿತರಾದ ಎಸ್ ವೈ ಎಸ್ ಕರ್ನಾಟಕ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರೂ ಆಗಿರುವ ಮೌಲಾನಾ ಕೆ ಸಿ ರೋಡುಸಾದ್ ವೇದಿಕೆಯಲ್ಲಿರುವ ರಾಜ್ಯ ಉಪಾಧ್ಯಕ್ಷರಾದ ಉಪ್ಪಳ್ಳಿ ತಂಗಳ್ ಇತರ ರಾಜ್ಯ ನಾಯಕರುಗಳು ಕೆ ಸಿ ಎಫ್ ಅಂತಾರಾಷ್ಟ್ರೀಯ ಘಟಕಾಧ್ಯಕ್ಷರಾದ ಮೌಲಾನಾ ಎಸ್ ಪಿ ಉಸ್ತಾತ್ ಎಸ್ ಸಿ ಡಿ ಸಿ ಅಧ್ಯಕ್ಷರಾದ ಕೆ ಕೆ ಎಂ ಕಾಮಿಲ್ ಸಖಾಫಿ ಮತ್ತು ಬಂದಿರುವ ಎಲ್ಲ ಸಹೋದರರೇ ಬಹಳ ಸಂತೋಷದ ಒಂದು ಸಮಾರಂಭದಲ್ಲಿ ನಾವಿದ್ದೇವೆ ಎಸ್ ವೈ ಎಸ್ನ ಕ್ಯಾಂಪ್ಗಳೆಲ್ಲವೂ ಕೂಡ ಜನರಿಂದ ತುಂಬಿ ತುಳುಕಿ ಆವೇಶಭರಿತವಾಗಿ ನಮಗೆ ಕಳೆದ ಕಾಲಗಳಲ್ಲಿ ಎಸ್ ಎಸ್ ಎಫಿನ ಶಿಬಿರಗಳಲ್ಲಿ ಮಾಡಿರುವ ಮಾಡಿರುವಂತಹ ಕ್ಯಾಂಪ್ಗಳನ್ನು ನೆನಪಾಗಿ ನಮಗೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಯಾಕೆಂದರೆ ಈ ಮಟ್ಟಕ್ಕೆ ನಮ್ಮ ಸಂಘಟನೆ ಬೆಳೆದು ನಿಂತು ಎಲ್ಲರಿಗೂ ಕೂಡ ಒಂದು ದೊಡ್ಡ ಸ್ಫೂರ್ತಿಯಾಗಿ ನಮ್ಮ ಸಂಘಟನೆ ಬೆಳೆದು ಬಂದಿದೆ ಸೈಸ್ ಮಾಹಿಲ್ ತಂಗ್ಳು ಬರ್ತಾ ಇದ್ದಾರೆ ಅವರಿಗೆ ಸಂಘಟನೆ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮೈಸೂರು ಜಿಲ್ಲಾ ಎಸ್ ಎಸ್ ವೈ ಎಸ್ನ ಸೆಕ್ರೆಟರಿ ಬಂದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಈ ಫಾರಂ ಪಡೀಬೇಕಾಗಿ ವಿನಂತಿ ಎಸ್ ವೈ ಎಸ್ ಮೈಸೂರು ಜಿಲ್ಲೆಯ ಪತಿನಿಗಳು ಯಾರಾದರೂ ಇದ್ದಲ್ಲಿ ಅವರು ಬಂದು ಮೈಸೂರು ಜಿಲ್ಲೆಯ ಫಾರಮನ್ನು ಪಡೆದುಕೊಂಡು ಹೋಗಬೇಕು ಉಡುಪಿ ಜಿಲ್ಲೆಗೆ ಫೋರಮ್ ಸಿಗಲಿಲ್ಲ ಅಂತ ಕೆಲವರು ನಮ್ಮ ಸಂಬಂಧಪಟ್ಟವರಿಗೆ ತಿಳಿಸಿದ್ದಾರಂತೆ ಆದರೆ ಉಡುಪಿ ಜಿಲ್ಲಾಧ್ಯಕ್ಷರಾದ ಕೋಟೇಶ್ವರ ತಂಗಡ್ರವರು ಸ್ವಲ್ಪ ಬೇಗ ಹೋದ ಕಾರಣ ಹೋಗುವಾಗ ಅವರು ತಗೊಂಡು ಹೋಗಿದ್ದಾರೆ ಆದ್ದರಿಂದ ನಿಮ್ಮ ಕೈಯಲ್ಲಿ ಕೊಡಲಿಕ್ಕಾಗಲಿಲ್ಲ ನಿಮ್ಮ ಸೆಂಟರ್ಗೆ ಇನ್ಶಾ ಅದು ತಲುಪ್ತದೆ ನಾನು ನನ್ನ ಭಾಷಣವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸಯದ್ ಅಹಮದೂರ್ ಸಲ್ಲಲ್ಲಾಹು ಸಲಹು ಅಲೈ ವಸಲ್ಲಮ್ರವರ ಒಂದು ಹದೀಫನ್ನು ನಿಮ್ಮ ಮುಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ ಎಸ್ ನಲ್ಲಿ ಆಮೇಲೆ ಅನೇಕ ರೀತಿಯ ಸಂತೋಷಗಳು ಸಿಗ್ತಾ ಇರ್ತದೆ ಸಂಘಟನೆ ಅಂತ ಹೇಳುವಾಗ ನಾವೆಲ್ಲರೂ ಒಂದು ಕುಟುಂಬದ ಹಾಗೆ ಎಸ್ ಎಸ್ ಎಫ್ ನಾವೆಲ್ಲರೂ ಇದ್ದ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಈ ರೀತಿಯ ಕ್ಯಾಂಪ್ಗಳನ್ನು ಸಣ್ಣ ಸಣ್ಣ ಮಕ್ಕಳಿಗಾಗಿ ಸಂಘಟಿಸ್ತಾ ಇದ್ದೆವು ಸಣ್ಣ ಯುವಕರವರಿಗೆ ಬೇರೆ ಏನು ಕೆಲಸ ಇರುವುದಿಲ್ಲ ವಿದ್ಯಾರ್ಥಿಗಳಾಗಿರ್ತಾರೆ ಸಾಮಾನ್ಯವಾಗಿ ಶನಿವಾರ ದಿನಗಳಲ್ಲಿ ಭಾನುವಾರ ದಿನಗಳಲ್ಲಿ ಕ್ಯಾಂಪ್ ಮಾಡಿದರೆ ಅವರಿಗೆ ಯಾವ ನಷ್ಟ ಕೂಡ ಇಲ್ಲ ನಷ್ಟ ಇಲ್ಲ ಅಂತ ಮಾತ್ರ ಅವರಿಗೆ ಸಂತೋಷ ಉಂಟಾಗ್ತದೆ ಅವರ ಒಂದು ರಜೆಯನ್ನು ಎಂಜಾಯ್ ಮಾಡಲಿಕ್ಕೆ ಒಂದು ಅವಕಾಶ ದೊಡ್ಡಕ್ಕಾಗಿ ಅವರಿಗೆ ಖುಷಿ ಉಂಟಾಗ್ತದೆ ಆದರೆ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಬಹಳ ಬಹಳ ಮುಖ್ಯ ಬಹಳ ಮುಖ್ಯ ವ್ಯಕ್ತಿಗಳು ಒಬ್ಬೊಬ್ಬರ ಮುಖವನ್ನು ನೋಡುವಾಗಲೂ ಕೂಡ ಒಂದೊಂದು ಪರಿಸರದಲ್ಲಿ ಬಹಳ ಮುಖ್ಯವಾದ ಸ್ಥಾನಗಳನ್ನು ವಹಿಸುವಂಥವರು ಕೆ ಸಿ ರೋಡ್ ಸದೋಗಿ ಹೇಳಿದರು ಈಗ ಕೆ ಸಿ ರೋಡು ನನ್ನ ಸೆಂಡ್ರು ಹೌದು ಉಸ್ತಾದರ ಸೆಂಡ್ರು ಹೌದು ಅಲ್ಲಿಂದ ಇಪ್ಪತ್ತೈದು ಮಂದಿ ಒಂದು ಬಸ್ ಮಾಡಿಕೊಂಡು ಬಂದಿದ್ದಾರೆ ಬಂದವರು ಸಾಮಾನ್ಯರಲ್ಲ ಆ ಜ ಆ ಪ್ರದೇಶದಲ್ಲಿರುವ ಉಸ್ತಾದ್ ಆಗಿರುವ ಆ ಮಸೀದಿಯ ಸಮೇತ ಪರಿಸರದ ಎಲ್ಲ ಮಸೀದಿಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ದೊಡ್ಡ ದೊಡ್ಡ ಪೊಸಿಷನಲ್ಲಿರುವ ಜನರು ಈ ಸಂಘಟನೆಗಾಗಿ ಅವರ ಅಮೂಲ್ಯವಾದ ಸಮಯವನ್ನು ಇವತ್ತು ವ್ಯಯ ಮಾಡಿದ್ದಾರೆ ಟ್ಯೂಸ್ಡೇ ಅಂತ ಹೇಳುವುದು ಬುಧವಾರ ಅಂತ ಹೇಳಿದರೆ ಅಥವಾ ಮಂಗಳವಾರ ಅಂತ ಹೇಳಿದರೆ ಅದೊಂದು ವರ್ಕಿಂಗ್ ಡೇ ಅದು ರಜಾ ದಿವಸ ಅಲ್ಲ ಆ ಕೆಲಸದ ದಿವಸವನ್ನು ಕೂಡ ನಮ್ಮ ಉಸ್ತಾದಗಳ ಆಹ್ವಾನಿಸಿದ್ದಾರೆ ಸಂಘಟನೆ ಕರೆದಿದೆ ಎನ್ನುವ ಲಕ್ಷ್ಯಕ್ಕಾಗಿ ಎಲ್ಲ ಕೆಲಸಗಳನ್ನು ಬದುಕಿಟ್ಟುಕೊಂಡು ನನಗೆ ಪರಿಚಯ ಇರುವ ಅನೇಕ ಮುಖಗಳು ಈ ಕಣ್ಣ ಮುಂದೆ ಇದೆ ಒಬ್ಬೊಬ್ಬರು ಕೂಡ ಒಂದು ದಿನದಲ್ಲಿ ಅನೇಕಾರು ಸಾವಿರಗಳ ವ್ಯವಹಾರವನ್ನು ಮಾಡುವಂತಹ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವರಿದ್ದಾರೆ ಒಂದು ದಿನ ತಾನು ಊಟ ಮಾಡಬೇಕಾದರೆ ಒಂದೊಂದು ದಿನ ಕೆಲಸಕ್ಕೆ ಹೋಗಿ ಊಟ ಮಾಡಬೇಕು ಇಲ್ಲದಿದ್ದರೆ ಅವತ್ತು ಊಟ ಇಲ್ಲ ಅಂತ ಭಾವಿಸುವ ಸಮುದಾಯದ ಅತ್ಯಂತ ತಳಮಟ್ಟದ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಕೂಡ ಸಂಘಟನೆಯ ಕೂಗಿಗೆ ಕರೆಗೊಟ್ಟು ಕರಗೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅಲ್ಲಾಹು ಎಲ್ಲರನ್ನು ಕೂಡ ಅನುಗ್ರಹಿಸಲಿ ನಮಗೆ ಇದೊಂದು ಈ ಸಂದರ್ಭದಲ್ಲಿ ಭಾವ ಬರುವಂತಹ ಒಂದು ಭಾವನೆ ತುಂಬ ಸಂತೋಷದ ಭಾವನೆ ಅಲ್ವಾ ಎಲ್ಲರಿಗೂ ಕೂಡ ಪರಿಶೀಲನೆ ಅನೇಕ ಮುಖಗಳು ಒಂದು ಹಾಲಲ್ಲಿ ನಾವೆಲ್ಲರೂ ಸೇರುವಾಗ ಎಲ್ಲರೂ ಕೂಡ ನಮ್ಮವರು ಎನ್ನುವಂಥ ಒಂದು ಭಾವನೆ ನಮಗೆಲ್ಲರಿಗೂ ಬಂದು ಬಿಡ್ತವೆ ಜಿ ಎಂ ಮೌಲಾನಾ ಮೊಹಮ್ಮದ್ ಕಾಮಿಲ್ ಸಹ ಅವರು ಮಾತನಾಡುವಾಗ ನಮಗೆಲ್ಲರಿಗೂ ಬಹಳ ದುಃಖ ಮಿಶ್ರಿತವಾದ ಸಂತೋಷ ಆಗ್ತದೆ ಒಂದು ವರ್ಷಗಳಲ್ಲಿ ಜಿಎ ಮುಸ್ತಾದರೂ ನಾವು ಬಹಳಷ್ಟು ಬಹಳಷ್ಟು ಮಿಸ್ ಮಾಡಿಕೊಂಡೆವು ಎಲ್ಲ ಕಾರ್ಯಕ್ರಮಗಳ ಅವರಿದ್ದರೊಂದು ಚುರುಕು ಉತ್ಸಾಹ ಅವರೊಂದು ನಡೆ ನುಡಿ ಎಲ್ಲವೂ ಕೂಡ ನಮಗೊಂದು ಬಹಳ ದೊಡ್ಡ ಒಂದು ಉತ್ಸಾಹ ಸ್ಫೂರ್ತಿ ಕೊಡುವಂಥದ್ದು ದೀರ್ಘವಾದ ಒಂದು ವರ್ಷಗಳ ಕಾಲ ಜಿ ಎ ಇಲ್ಲದೆ ನಾವು ನಮ್ಮ ಸಂಘಟನೆಯನ್ನು ಮುನ್ನಡೆಸಿದಾಗ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ನಾವು ಅವರಿಗಾಗಿ ಮಾಡಿದ ದ್ವಾಗಗಳು ಅವರ ಬಿಡುಗಡೆಗಾಗಿ ನಾವು ನೀಡಿದಂತಹ ಹರಕೆಗಳು ಮರ್ಕಝ ಸಕಾಫಿಯಾದಲ್ಲಿ ಸಾವಿರಾರು ಮುತಾಯಿಲ್ಬಿಗಳನ್ನು ಇಟ್ಟುಕೊಂಡು ಶೇಖುನಾ ಕಾಂಧರ್ ಮುಸ್ತಾದ್ ದ್ವಯ ಮಾಡಿದರು ಖಲೀಲ್ ಬುಖಾರಿ ತಂಗಳ ಮಹದಿನಲ್ಲಿ ಸಾವಿರಾರು ವಿದ್ಯಾರ್ಥಿನಿ ನಟನ್ನು ದ್ವಯ ಮಾಡಿದರು ಜಾಮಿಯಾ ಸಾಜಿಯಾದಲ್ಲಿ ಶೇಖ್ ಮಾನಿ ಸಹಿ ಉಸ್ತಾದ್ ಮತ್ತು ಬೇಕರ್ ಉಸ್ತಾದರೆಲ್ಲ ದ್ವಯ ಮಾಡಿದರು ಎಲ್ಲರೂ ದ್ವಯ ಮಾಡಿದ ಕಾರಣದಿಂದ ಅಷ್ಟು ದೊಡ್ಡ ಕೇಸಂತ ನಾವು ಭಾವಿಸಿ ಹೆದರಿದ ಆ ಒಂದು ದೊಡ್ಡ ಭಯಾನಕವಾದ ಬಂಧನದಿಂದ ಅಲ್ಲಾಹು ಜಿಯ ಮುಸ್ತಾದರನ್ನು ನಮ್ಮ ಮುಂದೆ ಬಹಳ ಸಂತೋಷದಲ್ಲಿ ತಂದಿದ್ದಾನೆಲ್ಲ ಹೆಮ್ದುರಿಲ್ಲ ಹೆಮ್ದುರಿಲ್ಲ ಅಂತ ಹೇಳಿ ಅಲ್ಲ ನೋಡಿ ಜಿ ಎಂ ಮುಸ್ತಾದ್ರವರ ಒಂದು ಸ್ವಭಾವ ಅಂತ ಹೇಳಿದರೆ ಯಾವ ಕಷ್ಟದಲ್ಲಿದ್ದರೂ ಕೂಡ ಅದನ್ನು ಪಾಠವಾಗಿ ಮಾರ್ಪಡಿಸ್ತಾರೆ ಬೇರೆ ಯಾರಾದರೂ ಜೈಲಿಗೆ ಬಿದ್ದಿರೋ ಅವರು ಹತ್ತು 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 ಕಣ್ಣೀರೆಲ್ಲ ಕಂಪ್ಲೀಟ್ ಬತ್ತಿ ಹೋಗಿ ಅವರೆಲ್ಲ ಬರುವಾಗ ಸನಕಲು ಸನಕಲು ದೇವಾಗಿ ಬರ್ತಾ ಇದ್ರು ಆದರೆ ಜಿ ಎ ಮುಸ್ತಾದ್ರವರು ಆವೇಶದಿಂದಿದ್ದಾರೆ ಆಫಿಯತ್ನಿಂದಿದ್ದಾರೆ ಅವರು ಬಹಳ ಹುಮ್ಮಸ್ಸಿನಿಂದಾರೆ ಜೈಲ್ ಜೀವನವನ್ನು ಕೂಡ ಪಾಠವಾಗಿ ಪರಿವರ್ತನೆ ಮಾಡಿ ನಮಗೆ ಅದರ ಪಾಠದ ಸಂದೇಶವನ್ನು ಬೋಧನೆ ಮಾಡಿಕೊಂಡಿದ್ದಾರೆ ಅಲ್ಲಾಹೋ ಎಲ್ಲರನ್ನು ಕೂಡ ಎಲ್ಲಾ ರೀತಿಯ ಆಫತ್ತುಗಳಿಂದ ಸಂರಕ್ಷಣೆ ಮಾಡಲಿ ಸಹೋದರಿ ಸೈದ್ನಾ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈ ಒಂದು ಮಾತನ್ನು ಹೇಳಿದ್ದಾರೆ ನಾನೀಗ ಹೇಳಿದೆ ನಮ್ಮದೊಂದು ಕುಟುಂಬದ ಹಾಗೆ ಸುನ್ನಿ ಕುಟುಂಬ ಜಿ ಎಂ ಉಸ್ತಾದ್ರವರು ಜೈಲಲ್ಲಿ ಹೋದ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ದುಃಖಪಟ್ಟವರು ಯಾರು ಜಿ ಎಂ ಉಸ್ತಾದ್ರವರ ನಾಲ್ಕು ಮಕ್ಕಳಾಗಿರ್ಲಿಕ್ಕಿಲ್ಲ ನಾಲಂಜ ಮತ್ತೆ ಯಾರಾಗಿರ್ಬೋದು ನಮ್ಮಂಥವರು ಜಿ ಎಂ ಉಸ್ತಾದಿ ಕುಟುಂಬ ಸಂಬಂಧ ಇಲ್ಲದವರು ಜಿ ಎಂ ಉಸ್ತಾದ್ರೊಂದಿಗೆ ಶಿಷ್ಯ ಉಸ್ತಾದ ಸಂಬಂಧ ಇಲ್ಲದವರು ನಮ್ಮ ಕುಟುಂಬ ಅಂತ ಹೇಳಿದರೆ ಸುನ್ನತ ಜ ಮಾತಿನ ಈ ಒಂದು ಸಂಘ ಕುಟುಂಬ ಅಂತ ಹೇಳಿದರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಯಾವುದೇ ವ್ಯತ್ಯಾಸ ನಮ್ಮಲ್ಲಿ ಯಾರಿಗಾದರೂ ತೊಂದರೆ ಬಂದರೆ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಬಹಳಷ್ಟು ನೋವನ್ನಿಟ್ಟುಕೊಂಡು ಕಣ್ಣೀರನ್ನು ಹರಿಸಿಕೊಂಡು ಅರ್ಧರಾತ್ರಿ ಸಮಯಗಳಲ್ಲಿ ದ್ವಯ ಮಾಡಿ ನಮ್ಮ ಮಿತ್ರರನ್ನು ಸಂಕಷ್ಟಗಳಿಂದ ಪಾರು ಮಾಡಿಕ್ಕಾಗಿ ನಾವು ಅಲ್ಲಾಹಿನಲ್ಲಿ ದ್ವಯ ಮಾಡ್ತೇವೆ ಅಲ್ವಾ ಆದ್ದರಿಂದ ನಾವು ಒಂದು ಕೆಲಸ ಮಾಡಬೇಕೀಗ ಸಸೂಲಾ ಸಲಹಾ ಒಂದು ಮಾತನ್ನು ಹೇಳಿದ್ದಾರೆ ಯಾವುದು ಅಂತ ಕೇಳಿದರೆ ಸಲಾಸುಮಿನ ಅಜಿಜ್ ಇರ್ ರಜುಲ್ ಒಬ್ಬ ಮನುಷ್ಯನಲ್ಲಿ ಮೂರು ತರದ ಅಯೋಗ್ಯತೆಗಳು ದೌರ್ಬಲ್ಯಗಳಿದೆ ಅಂತ ಮೂರು ಥರದ ಅಯೋಗ್ಯಗಳಿಂದ ಅಯೋಗ್ಯತೆಗಳಿಂದ ಅಜಿಝ್ಗಳಿಂದ ಅಶಕ್ತಿಗಳಿಂದ ದೌರ್ಬಲ್ಯಗಳಿಂದ ಮನುಷ್ಯ ಸಂಪೂರ್ಣವಾಗಿ ಹೊರಬರಬೇಕು ಎನ್ನುವುದು ನಿಬಲ್ಲಾಹು ಅಲಿ ವಸಲ್ಲಂ ಒಂದು ಹಾರೈಕೆಯಾಗಿದೆ ಅದರಲ್ಲಿ ಮೂರನ್ನು ಇವತ್ತು ನಾನು ಹೇಳುವುದಿಲ್ಲ ಯಾಕೆಂದರೆ ಇದು ವ್ಯಾಲಿನ ಮಜಲಿಸಲ್ಲ ನಿಮ್ಮ ಊರಿಗೆ ವ್ಯಾದಿಗೆ ಕರೆದರೆ ಇಷ್ಟ ಅಲ್ಲ ವಿಶೇಷವಾಗಿ ಅದನ್ನು ಹೇಳ್ಬೋದು ಈಗ ನಾನು ಹೇಳೋದು ಒಂದೇ ಒಂದು ಮಾತನ್ನು ಮಾತ್ರ ಒಂದೇ ಒಂದು ವಿಚಾರವನ್ನು ಮಾತ್ರ ಅದು ಯಾವುದು ಅಂತ ಕೇಳಿದರೆ ಸುಲಲ್ಲಾಹ್ ಸಲಹೆ ಸಲ್ಲ ಹೇಳಿದರು ಐ ಎಲ್ ಕಾ ಮೈ ಯು ಮೈರಿಫತು ಫಯು ಫಾರಿ ಎರಡು ವ್ಯಕ್ತಿಗಳು ಪರಸ್ಪರ ಪ್ರೀತಿಸುವ ಪರಸ್ಪರ ಗುರುತ ಇರುವ ಪರಿಚಯವಿರುವ ಒಂದೇ ಒಂದು ನೆಟ್ವರ್ಕ್ನಲ್ಲಿ ಬಂಧಿತರಾಗಿರುವ ಎರಡು ವ್ಯಕ್ತಿಗಳು ಪರಸ್ಪರ ಮೀಟ್ ಆಗಿ ಕಂಡು ಅವರು ಅಲ್ಲಿಂದ ಮರಳುವ ಹಿನ್ ಮೊದಲು ಅಲ್ಲಿಂದ ಅವರು ಬಿಡುಗಡೆಯಾಗುವ ಮೊದಲು ತನ್ನ ಹತ್ತಿರದಲ್ಲಿ ಕೂತವನ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಆ ರೀತಿ ಯಾರಿಗಾದರೂ ಸಂಭವಿಸಿದರೆ ಅವನು ಆ್ಯಜ್ ಇಸ್ ಅಶಕ್ತ ದುರ್ಬಲ ಅಂತ ಮೊಹಮ್ಮದ್ ಮೊಹಮ್ಮದ್ಅ್ರಸೂಲು ಆದ್ದರಿಂದ ಈ ದೌರ್ಬಲ್ಯದ ನಮ್ಗೆ ಎಲ್ರಿಗೂ ಹೊರಬರಬೇಕು ಅಲ್ವಾ ಎಲ್ರಿಗೂ ಈ ದೌರ್ಬಲ್ಯದಿಂದ ಹೊರಬರಬೇಕು ಅದಕ್ಕೆ ಸ್ವಲ್ಪ ಎಲ್ಲರೂ ಎದ್ದು ನಿಲ್ಬೇಕು ದಯವಿಟ್ಟು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಅರ್ಹನಲ್ಲ ಆದರೂ ಕೂಡ ನೀವು ಸ್ವಲ್ಪ ಒಳ್ಳೆ ಬಿರಿಯಾನಿ ಎಲ್ಲ ತಿಂದುಕೊಂಡು ಸ್ಟೇಜಲ್ಲಿರೋ ಯಾರು ಬೇಡ ಸ್ಟೇಜಲ್ಲಿರೋ ಬೇಡ ದಯವಿಟ್ಟು ಬೇಡ ಹಿಂದಿರೋ നീ നിരത്തിൽ വ്യക്തിക്ക് അസലാ ലൈക്കും തേടി കൈ കൊടുക്കു നിങ്ങളേനും ഊരേനും എന്താ കേൾ എല്ലോ പ്രതിയൊബരും കൂടെ നിങ്ങൾ എടപതിലിരുവനും ബലപതിരും അസ്സാം അലൈക്കും നിങ്ങളെ പേരെന്ത് നാടേത് പേരെന്ത് നാടേത് ഞാൻ ചോദിക്കും നിങ്ങളടുത്തുള്ള ആളെ പേരെന്ത് നാടെന്ന് ചോദിക്കും അപ്പം പിന്നെ വീണ്ടും അവരോട് ചോദിക്കാതെ ഓർമ്മ വെച്ച് പറയാം ഒരു മിനിറ്റിൻ്റെ സമയം ಎಲ್ಲರೂ ಕೇಳಬೇಕು ಬರಸರು ಒಬ್ಬರು ಕೂಡ ಬಾಕಿ ಆಗಬಾರ್ದು ನಿಮ್ಮ ಎಡಬದಿ ನಿಮ್ಮ ಬಲಬದಿ ಸಾಧ್ಯವಾದರೆ ನಿಮ್ಮ ಹಿಂಬದಿ ನಿಮ್ಮ ಮುಂಬದಿ ಯಾಕೆಂದ್ರೆ ನಾನು ಕೇಳ್ತೇನೆ ನಿಮ್ಮ ಹಿಂಬದಿಯಲ್ಲಿರುವ ಹೆಸರು ಏನು ಅಂತ ನಾನು ಕೇಳುವಾಗ ಸರಿಯಾಗಿ ಉತ್ತರ ಕೊಡದಿದ್ದರೆ ಸಂಘಟನೆಗೆ ನೂರು ರೂಪಾಯಿ ನೀವು ಸಂಭಾವನೆ ಕೊಡಬೇಕು ಸಂಘಟನೆ ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿ ಕೂಡ ಇದೆ ಒಳ್ಳೆ ರೀತಿಯಲ್ಲಿ ಹಣ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತದೆ ಆದ್ದರಿಂದ ಸಹೋದರಿ ಹಿಂಬದಿ ಮುಂಬದಿ ಸಾಧ್ಯವಾಗದಿದ್ರು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಅಲ್ಲಿ ಕೂತವರ ಹೆಸರು ಬಹಳ ಕ್ಲಿಪ್ತವಾಗಿ ನಿಮಗೆ ಗೊತ್ತಿರಬೇಕು ಊರು ಕೂಡ ಗೊತ್ತಿರಬೇಕು ಸಂಘಟನೆಯ ಕಚೇರಿಯಲ್ಲಾದರೂ ಸಮಾರಂಭದಲ್ಲಾದರೂ ಕ್ಯಾಂಪ್ ಮದುವೆ ಮನೆಯಲ್ಲಾದರೂ ಬಸ್ ಸ್ಟ್ಯಾಂಡ್ ಪರಸ್ಪರ ಗುರ್ತ ಅರ್ಥ ಇರುವ ಮನುಷ್ಯರು ಹೆಸರು ಮತ್ತು ಊರು ಗೊತ್ತಿದ್ದ ಇದ್ದರೆ ಸೈದ ಮೊಹಮ್ಮದರ್ ರಸೂಲ್ ಅಲ್ಲಾಹಿ ಸಲ್ಲಾಹು ಅಲಯ್ಯ ವಸಲ್ಲಮ್ರವರು ಹೇಳಿದ್ದಾರೆ ಅದು ಅವರ ಅಜಿಝ್ ಆಗಿದೆ ದೌರ್ಬಲ್ಯವಾಗಿದೆ ಅದೊಬ್ಬ ಸರಿಯಾದ ಯೋಗ್ಯನಾದ ಕಾಮಿಲಾದ ಕಂಪ್ಲೀಟ್ ಆದ ಮನುಷ್ಯನ ಸ್ವಭಾವ ಅಲ್ಲ ನಾವೆಲ್ಲರೂ ಯಶಯಸ್ಸಿಗೆ ಬಂದಿರುವುದು ಯಾಕೆ ಅಂತ ಕೇಳಿದರೆ ತುಂಬ ಸಮಯ ಸಣ್ಣದಿದೆ ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ ಸರ್ಕ್ಯುಲರ್ ಓದಬೇಕಾಗಿದೆ ಆದ್ದರಿಂದ ಸಹೋದರೆ ನಾವೆಲ್ಲರೂ ಯಶಯಸ್ಸಿಗೆ ಬಂದಿರುವುದು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಬೇಕಾಗಿ ಏನಾದರೂ ಪರಿವರ್ತನೆ ಜೀವನದಲ್ಲಿ ಬರಲೇಬೇಕು ನಮ್ಮ ನಡೆಯಲ್ಲಿ ಪರಿವರ್ತನೆ ಬೇಕು ನುಡಿಯಲ್ಲಿ ಪರಿವರ್ತನೆ ಬೇಕು ಬಟ್ಟೆಯಲ್ಲಿ ಪರಿವರ್ತನೆ ಬೇಕು ಗಡ್ಡದ ಸ್ಟೈಲಲ್ಲಿ ಪರಿವರ್ತನೆ ಬೇಕು

ಅಬ್ಬ ಸಹೋದರ ನಾವೀಗ ಸಂಘಟನೆಗೆ ಬಂದಿರುವುದು ಯಾಕೆ ಅಂತ ಕೇಳಿದರೆ ನಮ್ಮಿಂದ ಪರಿವರ್ತನೆ ಆಗಬೇಕು ಬದಲಾವಣೆ ಬರಬೇಕು ನಾವೊಂದು ಸರಿಯಾದ ನಾಯಿಗಳಾಗಬೇಕು ನಮ್ಮ ಜೀವನದ ಅತ್ಯಂತ ದೊಡ್ಡ ಲಕ್ಷ ಯಾವುದು ಉದ್ದೇಶ ಯಾವುದು ಅಂತ ಕೇಳಿದರೆ ಏನನ್ನಾದರೂ ನಾಲ್ಕು ಅಕ್ಷರವನ್ನು ಅಹಮದ್ ರಸೂಲುಲ್ಲಾಹಿ ಸಲಹಾ ಅನ್ನಿ ಅನ್ನಿಲೋ ಹರ್ಫನ್ ವಾಹಿದ ನನ್ನಿಂದ ಒಂದು ಅಕ್ಷರವನ್ನಾದರೂ ನೀವು ತರಗೆ ತಲುಪಿಸಬೇಕು ಅಂತ ಹೇಳಿದ್ದಾರೆ ರಸೂಲುಲ್ಲಾಹಿ ಬ ದಯವ ಮಾಡಬೇಕಾದರೆ ಬೋಧನೆ ಮಾಡಬೇಕಾದರೆ ದೀನಿಯಾದ ತಬಲೀಗು ಮಾಡಬೇಕಾದರೆ ಖಂಡಿತವಾಗಿ ಆಳಿಮಾಗಬೇಕಾಗಿಲ್ಲ ಮುಂಡಾಸ್ ಕಟ್ಟಬೇಕಾಗಿಲ್ಲ ಡಿಗ್ರಿಗಳು ಪಿ ಜಿಗಳು ಮುಕ್ತಸರ ಬಿರುದ್ಧಗಳು ಬೇಕಾಗಿಲ್ಲ ನಿಮಗೆ ಅಟ್ಲೀಸ್ಟ್ ನೀವು ನಿಮ್ಮ ಜೀವನದಲ್ಲಿ ಅಂತಹ ಒಂದು ನಿರ್ಧಾರ ಮಾಡಿದರೆ ಸರ್ ಆದ್ದರಿಂದ ಎಸ್ ವೈ ಎಸ್ ಎನ್ನುವಂತಹ ಈ ಸಂಘಟನೆ ನಿಮ್ಮನ್ನು ಸೇರಿಸಿದ್ದು ಉಸ್ತಾದ್ ಹುಸೇನ್ ಸಹಾದಿ ಅವರು ಬೆಳಗ್ಗಿನಿಂದ ಸಂಜೆ ತನಕ ಎಲ್ಲಿದ್ದಾರೆ ಯಾಕೆ ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್ ಸೆಕ್ರೆಟರಿ ಅವರು ಜಾಮಿಯಾ ಸಾದಿಯಾ ಎನ್ನುವ ಅತ್ಯುತ್ತರ ಭಾರತದ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಉತ್ತರ ಕೇರಳದ ಅತ್ಯಂತ ದೊಡ್ಡ ಸಂಸ್ಥೆಯ ಸೆಕ್ರೆಟರಿಯಾಗಿ ಆಡಳಿತ ನೋಡಿಕೊಳ್ಬೇಕು ಮುದ್ರಿಸಾಗಿ ದರ್ಸ್ ಕೆಲಸಗಳನ್ನು ಮಾಡಬೇಕು ಎಲ್ಲ ಕೆಲಸವನ್ನು ಬಿಟ್ಟುಕೊಂಡು ಸುಮ್ಮನೆ ಕೂತ್ಕೊಳ್ಳುವುದು ಬೇರೆ ಏನಿಲ್ಲ ಒಂದು ಗಂಟೆ ಭಾಷಣ ಮಾಡಿದ್ದಾರೆ ಹುಬ್ಬಳ್ಳಿ ತಂಗ್ಳೊಂದಿನದಲ್ಲಿ ನೂರಾರು ಅವರಿಗೆ ಸಂದರ್ಶನ ಮಾಡ್ತಾರೆ ಈ ರೀತಿ ಎಲ್ಲ ಮಹನೀಯರು ನಮ್ಮ ವೇದಿಕೆಯಲ್ಲಿದ್ದಾರೆ ಒಂದು ದಿನ ಇಡಿಯಾಗಿ ನಿಮಗಾಗಿ ನಿಮ್ಮ ಜತೆ ಕಳೆಯುವುದಕ್ಕಾಗಿ ಅವರು ಯಾಕೆ ಈ ಸಮಯವನ್ನು ಮೀಸಲಿಟ್ಟಿದ್ದಾರೆ ನೀವು ಅರ್ಥ ಮಾಡಿಕೊಳ್ಳಬೇಕು ಬೇಕಲೋ ಸಾರ ಬಂದೋದರು ಮಂಜನಾ ಸಾದ ಬಂದೋದರು ಕೂರದಂಗ್ಗಳು ಬರ್ತಾ ಇದ್ದಾರೆ ಎಲ್ಲ ಮಹನೀಯರು ಯಾತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಸಹೋದರರೇ ಸುನ್ನಿಯುವ ಜನಸಂಘ ಎನ್ನುವ ಒಂದು ಸಂಘಟನೆ ಇದೊಂದು ಚೌಕಟ್ಟು ಇದೊಂದು ಬೇಲಿ ಈ ಬೇಲಿಯನ್ನು ಸಂಪೂರ್ಣವಾಗಿ ಕಟ್ಟಿ ಮಾಡಿಕೊಂಡು ನಾವು ಅಲ್ಲಾಹನ ದೀನ್ನ ಯಥಾರ್ಥ ದಾಳಿಗಳಾಗಿ ಖಲೀಫರುಗಳಾಗಿ ಮಾರ್ಪಡಬೇಕು ಇನ್ನೀ ಜನ್ಫಿಲ್ ಖಲೀಫಾ ಎನ್ನುವ ಪದಕ್ಕೆ ಪವಿತ್ರವಾದ ಕುರಾನ್ ವ್ಯಾಖ್ಯಾನಗಾರರು ಕೊಟ್ಟ ಅರ್ಥ ಏನು ಅಂತ ಕೇಳಿದರೆ ಅದು ಒಂದು ವಸ್ತುವನ್ನು ಇತರರಿಂದ ಪಡೆದುಕೊಂಡು ಮುಂದೆ ಬರುವವರಿಗೆ ಪಾಸ್ ಮಾಡುವವರು ಒಂದು ವಸ್ತುವನ್ನು ನಾವು ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆಗೆ ಪಾಸ್ ಮಾಡಿ ಅದು ಇನ್ನೊಬ್ಬರಿಗೆ ಪಾಸ್ ಮಾಡಿ ಇನ್ನೊಬ್ಬರಿಗೆ ಪಾಸ್ ಮಾಡಿ ಇನ್ನೊಬ್ಬರಿಗೆ ಪಾಸ್ ಮಾಡಿ ಒಂದು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ಊಟಗೊಡುವಾಗ ಕೊಡುವಾಗ ಹಾಗೆ ಮಾಡ್ತಾರೆ ಸೀರೆ ಕೊಡುವಾಗ ಒಬ್ಬರಿಗೆ ಕೊಡೋದೊಂದು ಒಂದು ಸೈಡಲ್ಲಿರೋರಿಗೆ ಕಂಪ್ಲೀಟ್ ಆ ಸಾಲಿಗೆ ಇಡಿಯಾಗಿ ತಲುಪುತ್ತದೆ ಖಲೀಫಾ ಎನ್ನುವ ಪದದಾರ್ಥ ಇದು ತಲೆಮಾರುಗಳಲ್ಲಿ ತಲೆಮಾರುಗಳಲ್ಲಿ ನಾವು ಕಾಪಾಡಿಕೊಂಡ ಪವಿತ್ರವಾದ ದೀನು ಉಳಿಸಲಾಮನ್ನು ಉಳಿದವರಿಗೆ ನಾವು ಅದನ್ನು ಹಸ್ತಾಂತರ ಮಾಡಬೇಕು ಪಾಸ್ ಮಾಡಬೇಕು ಇದು ನಮ್ಮ ಮೇಲೆ ಇಡುವಂತಹ ಜವಾಬ್ದಾರಿ ಪಾಸ್ ಮಾಡಲಿಕ್ಕೆ ನೀವು ಮುಂಡಾಸ್ಟಿಟ್ಟಬೇಕಾಗಿಲ್ಲ ಟೊಪ್ಪಿಡಬೇಕಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಮಸೀದಿಗಳಲ್ಲಿ ಕೆಲಸ ಮಾಡಬೇಕಾಗಿಲ್ಲ ನೀವು ಮಾಡಬೇಕಾದ ಕೆಲಸ ಇಷ್ಟೇ ನಿಮಗೊಂದು ನಾವು ಟ್ರೈನಿಂಗ್ ಕ್ಯಾಂಪನ್ನು ಕೊಡ್ತಾ ಇದ್ದೇವೆ ನಿಮಗೆ ನಾವು ತರಬೇತನ್ನು ಕೊಡ್ತಾ ಇದ್ದೇವೆ ಒಂದು ದಿನ ಇಡೀ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯ ತನಕ ನಿಮ್ಮನಲ್ಲಿ ಕೂಡಿಸಿದ್ದು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಡಿಸ್ಕ್ಗಳಲ್ಲಿ ಪ್ರೋಗ್ರಾಮಿಂಗ್ ಮಾಡುವ ಹಾಗೆ ಕೆಲವು ವಸ್ತುಗಳನ್ನು ನಿಮ್ಮ ತಲೆಯಲ್ಲಿ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಕೆಲವು ವಸ್ತುಗಳನ್ನು ಕೆಲವು ಪ್ರೋಗ್ರಾಮ್ಗಳನ್ನು ನಿಮ್ಮ ತಲೆಗೆ ಹಾಕಬೇಕು ಇವತ್ತು ನಾವು ನಿಮ್ಮ ತಲೆಗಳಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನು ಇನ್ಸ್ಟಾಲೇಷನ್ ಮಾಡಿ ಮುಂದಿನ ದಿನಗಳಲ್ಲಿ ಆ ಪ್ರೋಗ್ರಾಮ್ಗಳ ಪ್ರಕಾರ ಇವು ನಡೀಬೇಕು ಒಂದು ವಿಶೇಷವಾದ ಸನ್ನಿವೇಶದಲ್ಲಿ ನಾವಿದ್ದೇವೆ ಅದೇನೆಂದರೆ ಸಂಘಟನೆಯ ಚುನಾವಣೆಗಳು ಬರ್ತಾ ಇದೆ ನಮಗೆ ಚುನಾವಣೆ ಅಂತ ಹೇಳಿದರೆ ಪ್ರಚಾರ ಮಾಡಲಿಕ್ಕೆ ಪಾರ್ಟಿ ಮಾಡಲಿಕ್ಕೆ ಜನರನ್ನು ಒಟ್ಟುಗೂಡಿಸಲಿಕ್ಕೆ ಲಾಬಿ ಮಾಡಲಿಕ್ಕೆ ಖಂಡಿತ ಇರುವಂಥ ಒಂದು ಅವಕಾಶಗಳಂತ ಎಲ್ಲರಿಗೂ ಗೊತ್ತಿದೆ ಯಾರು ಬೇಕಾದರೂ ಸೆಂಟರ್ನಿಂದ ಮೇಲ್ಘಟಕಕ್ಕೆ ಯೂನಿಟ್ನಿಂದ ಮೇಲ್ ರಾಜ್ಯ ಸಮಿತಿ ತನಕ ನಮ್ಮ ಸಂಘಟನಾ ಸಮೇ ಇದೆ ಅಂತ ಕೇಳಿದರೆ ಯಾರಾದರೂ ಅಧಿಕಾರ ಬಂದರೆ ಯಾರು ಕೂಡ ಬೇಕು ಅಂತ ಹೇಳುವರು ಯಾರೂ ಇಲ್ಲ ಬೇಡ 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 ಅಂತ ಹೇಳಿ ತಪ್ಪಿಸಿ ಹೋಗಿ ಅಲ್ಲಿಂದ ಬೇರೆ ಕಡೆಗೆ ಪರಾರಿಯಾಗಿ ಮತ್ತೆ ಅವರನ್ನೇ ತಂದು ನಾವು ಕೂರಿಸಿ ಅವರನ್ನು ಅಧ್ಯಕ್ಷ ಮಾಡಿ ಸೆಕ್ರೆಟರಿ ಮಾಡಿ ಬಲವಂತದಿಂದ ಅಧಿಕಾರ ಕೊಡುವಂಥ ಇದು ಆದ್ದರಿಂದ ಚುನಾವಣಾ ಅಂತ ಹೇಳುವಾಗ ಸಾಮಾನ್ಯವಾಗಿ ರಾಜಕೀಯವಾದ ಚುನಾವಣೆಗಳ ರೀತಿಯಲ್ಲಿರುವಂತಹ ಚುನಾವಣೆ ನಮ್ಮದಲ್ಲ ಮತ್ತೆ ನಾವು ಯಾಕೆ ಚುನಾವಣೆ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಸಂಘಟನೆಯಲ್ಲಿ ಕೆಲವು ವಿಶೇಷವಾದ ಜವಾಬ್ದಾರಿಗಳನ್ನು ಕೊಡಬೇಕಾದ್ರೆ ಆ ಜವಾಬ್ದಾರಿಗಳ ನಿರ್ವಹಣೆ ಮಾಡಲಿಕ್ಕೆ ಕೆಲವರಾದರೂ ತಯಾರಾಗಬೇಕು ಒಂದು ಇಷ್ಟು ದೊಡ್ಡ ಸಭೆಯಲ್ಲಿ ಏನಾದರೂ ಒಂದು ತೀರ್ಮಾನ ಮಾಡಿ ನಾವೊಂದು ಪೇಪರಲ್ಲಿ ಬರೆದು ಅಲ್ಲಾ ಹೋಗಿ ಬರೋದು ತಕಬೀರೇಳಿ ಅಲ್ಲಿಂದ ಹೋದರೆ ಏನು ಫಾಯಿದೆ ಇಲ್ಲ ಮತ್ತೇನು ಮಾಡಬೇಕು ಆ ಕೆಲಸಗಳನ್ನು ಮಾಡಲಿಕ್ಕೆ ಜವಾಬ್ದಾರಿಗಳನ್ನು ಕೊಡಬೇಕು ನೀನು ಈ ಕೆಲಸ ಮಾಡಬೇಕು ನೀನು ಈ ಕೆಲಸ ಮಾಡಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿಗಳನ್ನು ಕೊಡಬೇಕು ಒಂದು ಸಂಘಟನೆಯ ಕೆಲಸಗಳಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಆ ಕೆಲಸಗಳನ್ನು ಮಾಡುವಂತಹ ಒಂದು ಉತ್ತರ ಜವಾಬ್ದಾರಿಗಳನ್ನು ಕೊಡುವಂತಹ ಒಂದು ವೇದಿಕೆಯಾಗಿದೆ ನಮ್ಮ ಚುನಾವಣೆ ನಮ್ಮ ಚುನಾವಣೆ ಬೇರೆ ಏನೂ ಅಲ್ಲ ಆದ್ದರಿಂದ ನಮ್ಮ ಚುನಾವಣೆ ಅಂತ ಹೇಳಿದರೆ ಅದರ ಅರ್ಥ ಸಹೋದರರೇ ಉತ್ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿ ಅಲ್ಲಾಹು ಕೊಟ್ಟಿರುವಂತಹ ನೆಮ್ಮತ್ತುಗಳಿಗೆ ಅನುಗ್ರಹಗಳಿಗೆ ಧನ್ಯವಾದ ಸಮರ್ಪಿಸಿ ಮರಣ ಹೊಂದುವ ಸಂದರ್ಭದಲ್ಲಿ ಬಹಳಷ್ಟು ಆತ್ಮಾರ್ಥವಾಗಿ ಬಹಳಷ್ಟು ಖುಷಿಯಿಂದ ಬಹಳಷ್ಟು ಸಂತೋಷದಿಂದ ಈ ಜೀವನದೊಂದಿಗೆ ವಿದಾಯ ಹೇಳುವುದಾಗಿದೆ ನಮ್ಮ ಉದ್ದೇಶ ನಮಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಎನ್ನುವುದರಲ್ಲಿ ನಿಮಗೆ ಯಾರಿಗೂ ಸಂದೇಹ ಇಲ್ಲ ಆದ್ದರಿಂದ ಚುನಾವಣೆ ಎನ್ನುವ ಒಂದು ಸಂದರ್ಭ ಬಂದು ನಿಮ್ಮ ಊರಿನಲ್ಲಿ ಎರಡು ವರ್ಷಗಳಿಂದ ಜವಾಬ್ದಾರಿ ನಿರ್ವಹಣೆ ಮಾಡಿರುವಾಗ ಮತ್ತೆ ಮತ್ತೆ ಅದೇ ಕಷ್ಟ ಕೊಡಬಾರದು ಒಬ್ಬರನ್ನೇ ಪೀಡಿಸಬಾರ್ದು ಒಬ್ಬರಿಗೆ ತೊಂದರೆ ಕೊಡಬಾರ್ದು ಅವರ ಜವಾಬ್ದಾರಿಯನ್ನು ಇಳಿಸಬೇಕು ಇನ್ನೊಬ್ಬರಿಗೆ ಕೊಡುವಾಗ ಅವರಿಗೆ ಸ್ವಲ್ಪ ಉತ್ಸಾಹ ಬರ್ತದೆ ಹೊಸ ಶಕ್ತಿ ಹೊಸ ಉತ್ಸಾಹ ಬರುವಾಗ ಕೆಲಸ ಅದು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಈ ರೀತಿಯ ಒಂದು ಚುನಾವಣೆ ಎನ್ನುವ ಒಂದು ಪ್ರಕ್ರಿಯೆಗಳನ್ನು ಮಾಡಿ ಜವಾಬ್ದಾರಿಗಳನ್ನು ಮರುಹಂಚಿಕೆ ಮಾಡಿ ನಮ್ಮ ಸಂಘಟನೆಯ ಕೆಲಸಗಳನ್ನು ಗಟ್ಟಿಗೊಳಿಸುವಂಥ ಉದ್ದೇಶದಿಂದ ಚುನಾವಣೆ ಎನ್ನುವ ಕಾರ್ಯಕ್ರಮ ನಡೆಯುತ್ತಾರೆ ಆ ಒಂದು ಹಂತಕ್ಕೆ ಸಹೋದರರೇ ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೇವೆ ನಮ್ಮ ಇವತ್ತಿನ ಈ ಒಂದು ಕ್ಯಾಂಪಿನ ಪ್ರಮುಖ ಉದ್ದೇಶ ಕೂಡ ಅದಾಗಿದೆ ಇಲ್ಲಿ ಸಂಘಟನಾ ಕಾರ್ಯಕರ್ತರಿಗೆ ನಾನೊಂದು ವಿಚಾರವನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ನಮ್ಮ ಸಂಘಟನೆ ಶುದ್ಧವಾದ ಆಧ್ಯಾತ್ಮಿಕವಾದ ಸಂಘಟನೆಯಾಗಿದೆ ಆಧ್ಯಾತ್ಮಿಕವಾದ ಸಂಘಟನೆಯಾಗಿದ್ದರೂ ಕೂಡ ಅನೇಕ ಭೌತಿಕ ಕಾರ್ಯಗಳನ್ನು ನಾವು ಮಾಡ್ತೇವೆ ನಾವು ಸ್ವಾತಂತ್ರ್ಯ ದಿನಾಚರಣೆಗಳನ್ನು ಮಾಡ್ತೇವೆ ಗಣರಾಜ್ಯ ದಿನಾಚರಣೆಗಳನ್ನು ಮಾಡ್ತೇವೆ ವನಮಹೋತ್ಸವದಲ್ಲಿ ಮಹೋತ್ಸವದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ ಶಾಲಾ ಮಕ್ಕಳಿಗೆ ಬುಕ್ಕನ್ನು ಕೊಡ್ತೇವೆ ಆಸ್ಪತ್ರೆಗೆ ಜನರೇಟರ್ ಕೊಡ್ತೇವೆ ನಾವು ಆಂಬುಲೆನ್ಸ್ ಕೊಡ್ತೇವೆ ಕೇವಲ ದಿಕ್ಕಿರದ್ದು ಆ ಕ್ಲಾಸಿ ಇಲ್ಮ ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಪ್ರತಿಯೊಂದು ಕಾರ್ಯಗಳನ್ನು ಮಾಡುವ ಮೂಲಕ ಕೂಡ ನಮ್ಮ ಜೀವನದಲ್ಲಿ ಅಲ್ಲಾಹು ನೀಡಿರುವಂತಹ ಜವಾಬ್ದಾರಿಗಳನ್ನು ನಾನು ನಿರ್ವಹಣೆ ಮಾಡುತ್ತಿದ್ದೇನೆ ಎನ್ನುವ ಭಾವನೆ ಪ್ರತಿಯೊಬ್ಬರಿಗೂ ಕೂಡ ಬೇಕು ಆ ಭಾವನೆಗಾಗಿ ನಾವು ಈ ಕೆಲಸಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಾವು ಈ ರೀತಿಯ ಒಂದು ಸಂವಿಧಾನಗಳನ್ನು ವ್ಯವಸ್ಥೆಗಳನ್ನು ಮಾಡುತ್ತಾ ನಾವು ನಮ್ಮ ಸಂಘಟನೆಯನ್ನು ಮುಂದಕ್ಕೆ ಕೊಂಡು ಹೋಗ್ತಾ ಇದ್ದೇವೆ ಆದ್ದರಿಂದ ಸಹೋದರ ಎಲ್ಲರೂ ಯೋಚನೆ ಮಾಡಬೇಕಾದಂಥ ವಿಚಾರ ಇನ್ಶಾ ಅಲ್ಲ ನಮ್ಮ ಸೆಂಟ್ರ್ ಪದಾಧಿಕಾರಿಗಳೆಲ್ಲರೂ ಕೂಡ ಈ ಪೇಪರನ್ನು ತೆಗಿಬೇಕು ನಿಮ್ಮಲ್ಲಿದ್ದಂತಹ ಈ ಒಂದು ಸರ್ಕ್ಯುಲರನ್ನು ಇವತ್ತು ತೆಗಿಬೇಕು ಆ ಸರ್ಕ್ಯುಲರ್ಗಳನ್ನು ನೀವು ನಿಮ್ಮ ಯೂನಿಟ್ಗಳನ್ನು ಬ್ರಾಂಚ್ಗಳನ್ನು ಕರೆದು ನಿಮ್ಮ ಬ್ರಾಂಚ್ಗಳಲ್ಲಿ ಸೆಂಟರ್ಗಳಲ್ಲಿ ಸಮಾವೇಶವನ್ನು ಮಾಡಿ ಸೆಂಟರ್ಗಳಲ್ಲಿ ಬ್ರಾಂಚ್ಗಳ ಪದಾಧಿಕಾರಿಗಳನ್ನು ಕರೆದು ಇದನ್ನು ಅವರಿಗೆ ಸರಿಯಾಗಿ ವಿವರಣೆ ಮಾಡಿಕೊಟ್ಟು ನೀವು ಅದನ್ನು ಅವರಿಗೆ ಹಂಚಬೇಕು ನಿಮಗೆ ಕೊಟ್ಟಿರುವ ಪತಿಯೊಂದರಲ್ಲೂ ಕೂಡ ಎಷ್ಟೆಷ್ಟು ಬ್ರಾಂಚ್ಗಳು ಶಾಖೆಗಳು ನಿಮ್ಮ ಸೆಂಟರ್ ಇದೆ ಎನ್ನುವುದನ್ನು ಕೌಂಟ್ ಮಾಡಿ ಅದಕ್ಕೆ ಹೊಂದಿಕೊಂಡ ಅಷ್ಟು ಪೇಪ ಕವರ್ಗಳು ನಿಮಗೆ ಕೊಡಲಾಗಿದೆ ಆದ್ದರಿಂದ ಸಹೋದರಿ ನೀವು ಮಾತ್ರ ಇದನ್ನು ಓದಿ ಅವರಿಗೆ ಕವರ್ ಕೊಟ್ಟರೆ ಸಾಲದು ನೀವು ಫೋನ್ ಮಾಡಿ ಅವರು ಕವರ್ ಹೊಂದಿಲ್ಲ ಒಂದು ಇಡ್ತಗಲ್ಲ ಅಂತ ಹೇಳಿ ಆ ಕವರನ್ನು ಕೊಟ್ಟರೆ ಏನು ಫಾಯಿದೆ ಇಲ್ಲ ಆದ್ದರಿಂದ ಯಾರ ಕೈಯಲ್ಲಿ ಸೆಂಟರ್ನ ಪದಾಧಿಕಾರಿಗಳ ಈ ಪಟ್ಟಿದೆಯೋ ಅವರು ದಯವಿಟ್ಟು ಅದನ್ನು ತೆರೆದುಕೊಂಡು ಅದನ್ನು ಓದಬೇಕು ನಾನು ಹೇಳಿದಾಗ ಆ ಅದರ ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ಬೇಕು ಮತ್ತು ಅವುಗಳನ್ನು ನಿಮ್ಮ ಊರುಗಳಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು ಸಮಸ್ಯೆ ಕಾಫಿ ಬೇರೆಂದು ಹೇಳ್ತಾಳೆ ಏಕಲ್ಲಿ ಏಡಿಯಾ ಓಕೆ ಚುನಾವಣಾ ಸುತ್ತೋಲೆ ಅಸ್ಸಲಾಮು ವಲೈಕು ವರಹುಲ್ಲಾಹ್ ವರಕಾತು ನಾನು ನಿಂಕುಸರಾಂ ಜಿಲ್ಲೆಯಲ್ಲಿ ಲೈವ್ ಹೇಳಿದರು ಮುಸ್ಲಿಂ ಯುವ ಜನತೆಯಲ್ಲಿ ಧಾರ್ಮಿಕ ಪ್ರಜ್ಞೆ ರಾಷ್ಟ್ರ ಪ್ರೇಮ ಸೇವಾ ತತ್ಪರತೆ ಅವರ ಸೇವಾ ಬಿಟ್ಟು ವೈನ್ ಎಲ್ಲರ ನಡಕಿ ಸೇವಾ ತತ್ಪರತೆ ಶೈಕ್ಷಣಿಕ ಜಾಗೃತಿ ಸೌಹಾರ್ದ ಸಹಿಷ್ಣುತೆ ಮುಂತಾದ ಉದಾತ್ತ ಗುಣಗಳನ್ನು ಬೆಳೆಸಿ ಅವರನ್ನು ಆದರ್ಶ ವ್ಯಕ್ತಿಗಳು ಸತ್ಪ್ರಜೆಗಳು ಮಾರ್ಪಡಿಸುವ ಉದ್ದೇಶದೊಂದಿಗೆ ಪ್ರಮುಖ ಸಾಮಾಜಿಕ ಧಾರ್ಮಿಕ ಮುಂದಾಲುಗಳ ನಾಯಕತ್ವದಲ್ಲಿ ರೂಪುಗೊಂಡ ಬಹುಜನ ಸಂಘಟನೆಯಾಗಿದೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ ವೈ ಎಸ್ ಅಂದರೆ ಏನು ಎನ್ನುವುದು ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ಇನ್ನು ನೀವು ಎಸ್ ವೈ ಎಸ್ ಏನು ಅಂತ ಯಾರಾದರೂ ಕೇಳಿದರೂ ಕೂಡ ನೀವು ತಲುಪಿಸಿ ಮಾಡಬೇಕಾದ ಅಗತ್ಯ ಇಲ್ಲ ಅದರಲ್ಲಿರೋ ವಿಚಾರಗಳು ಹೇಳಿದರೆ ರಾಷ್ಟ್ರ ಪ್ರೇಮ ಬೇಕು ರಾಷ್ಟ್ರದ ಭಕ್ತಿ ಬೇಕು ಆಗಸ್ಟ್ ತಿಂಗಳು ಬರ್ತಾ ಇದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು ಹೆಚ್ಚವರು ಮುಸಲ್ಮಾನರು ಆ ಬಗ್ಗೆ ಜಾಗೃತಿ ಮೂಡಿಸಬೇಕು ಜನರಿಗೆ ಸೇವೆ ಮಾಡಬೇಕು ಯಾರಾದರೂ ಕಷ್ಟ ಬಂದವರನ್ನ ಸಂದರ್ಶನ ಮಾಡಬೇಕು ರೋಗ ಬಂದವರಿಗೆ ಸಹಾಯ ಮಾಡಬೇಕು ಬಡವರಿಗೆ ನೀವು ಏನಾದರೂ ಹೆಲ್ಪ್ಗಳನ್ನು ಮಾಡಬೇಕು ಇದೆಲ್ಲ ಎಸ್ ವೈ ಎಸ್ನ ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಮಾದರಿ ವ್ಯಕ್ತಿ ಮೋಡಲ್ ಆಗಬೇಕು ಪ್ರತಿಯೊಬ್ಬ ಎಸ್ ವೈ ಎಸ್ನ ಕಾರ್ಯಕರ್ತ ಆಯಾ ಪ್ರದೇಶಗಳಲ್ಲಿ ಒಳ್ಳೆ ಮೋಡಲ್ ಆಗಬೇಕು ನಿಮ್ಮನ್ನು ಕಂಡಾಗ ಎಸ್ ವೈ ಎಸ್ ಏನು ಎನ್ನುವುದನ್ನು ನೀವು ವಿವರಣೆ ಮಾಡದೆ ನಿಮ್ಮನ್ನು ನೋಡಿ ಅರ್ಥ ಮಾಡಲಿಕ್ಕೆ ಉಳಿದವರಿಗೆ ಸಾಧ್ಯವಾಗಬೇಕು ನಿಮ್ಮ ಡ್ರೆಸ್ಸನ್ನು ಕಂಡಾಗ ಎಸ್ ವೈ ಎಸ್ನ ಡ್ರೆಸ್ಸು ನಿಮ್ಮ ನಡೆಯನ್ನು ಕಂಡಾಗ ಎಸ್ ವೈ ನಡೆ ನಿಮ್ಮ ಸ್ವಭಾವವನ್ನು ಕಂಡಾಗ ಅದು ಎಸ್ ವೈ ಕೊಟ್ಟ ಟ್ರೈನಿಂಗಿನ ಫಲ ಅಂತ ಅವರು ಹೇಳಬೇಕು ಇದೆಲ್ಲ ಇದ್ದರೆ ನಿಮ್ಮ ಐವತ್ತು ರೂಪಾಯಿ ವೇಸ್ಟ್ ಫೀಸು ಕೊಟ್ಟದೆಲ್ಲ ವೇಸ್ಟ್ ನೀವು ಬಂದದೆಲ್ಲ ವೇಸ್ಟ್ ಆದ್ದರಿಂದ ಸಹೋದರರೇ ನಿಮ್ಮ ಮೈಂಡಿಗೆ ನಾವು ಇವತ್ತು ಪ್ರೋಗ್ರಾಮ್ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಿಮಗಿರುವಂಥ ಜವಾಬ್ದಾರಿಗಳು ಎಲ್ಲರೂ ಎಚ್ಚರದಿಂದ ಕೇಳಬೇಕು ಎರಡು ವರ್ಷಗಳಿಗೆ ನಡೆಯುವ ಇದರ ಶಾಖಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗಿನ ಹೊಸ ನಾಯಕತ್ವದ ಆಯ್ಕೆ ಪ್ರಕ್ರಿಯೆಯು ಎರಡು ಸಾವಿರದ ಹದಿನೇಳು ಆಗಸ್ಟ್ನಿಂದ ನವೆಂಬರ್ ತನಕ ನಡೆಯಲಿದ್ದು ಪ್ರತಿ ಘಟಕಗಳು ಈ ನಿಟ್ಟಿನಲ್ಲಿ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡು ಸಂಘಶಕ್ತಿಯನ್ನು ಮುನ್ನಡೆಸುವ ಬಲಿಷ್ಠ ನೇತೃತ್ವದ ಆಯ್ಕೆಗೆ ಕಾರ್ಯೋನ್ಮುಖವಾಗುವಂತೆ ಅಪೇಕ್ಷಿಸುತ್ತೇವೆ ಎರಡು ವರ್ಷಗಳಿಗೊಮ್ಮೆ ಬರ್ತಾ ಇದೆ ಈಗ ಆಗಸ್ಟ್ ಐದರಿಂದ ಬರ್ತದೆ ಇವತ್ತೆಷ್ಟು ಇಪ್ಪತ್ತೈದು ಜುಲೈ ಹತ್ತು ದಿನಗಳ ಒಳಗೆ ನೀವು ಎಲ್ಲ ಶಾಖೆಗಳ ಮಹಾಸಭೆಗಳನ್ನು ಪ್ರಾರಂಭ ಮಾಡಬೇಕು ಇವತ್ತು ಊರಿಗೆ ಹೋದ ತಕ್ಷಣ ಎಲ್ಲ ಸೆಂಟರ್ನ ನಾಯಕರು ಕೂಡ ನಿಮ್ಮ ಅಧೀನದಲ್ಲಿರುವ ಶಾಖೆಗಳ ಮೀಟಿಂಗ್ ಅರಿಬೇಕು ಶಾಖೆಗಳ ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಜಿಗಳನ್ನು ನಿಮ್ಮ ಸೆಂಟ್ರಿಗೆ ಕರೆದು ಅವರಿಗೆ ಇದನ್ನು ಹಸ್ತಾಂತರ ಮಾಡುವಾಗ ನಾನೀಗ ಹೇಳಿಕೊಟ್ಟ ವಿಚಾರಗಳನ್ನು ಅವರಿಗೆ ಒಂದು ಕ್ಲಾಸ್ ತೆಗೆದು ಆ ಕ್ಲಾಸ್ಗೆ ಬೇರೆ ಹೊರಗಿಂದ ಯಾರನ್ನು ಕರೆಯೋದು ಬೇಡ ನೀವೇ ವಿವರಣೆ ಮಾಡಿಕೊಟ್ರೆ ಸಾಕು ನಿಮಗೆ ಭಾಷಣ ಕೂಡ ಆಗ್ತಾರೆ ಆದ್ದರಿಂದ ನೀವೇ ವಿವರಣೆ ಮಾಡಿಕೊಟ್ಟು ನೀವದನ್ನು ಅವರಿಗೆ ಕಲಿಸಿಕೊಡಬೇಕು ಎಲ್ಲರೂ ಗಮನಿಸಬೇಕಾದ ವಿಚಾರ ಎಲ್ಲ ಸಂದರ್ಭಗಳಲ್ಲಿ ಚುನಾವಣೆ ಬರುವಾಗಲೂ ಕೂಡ ಅದರ ಜೊತೆಯಲ್ಲಿ ಸದಸ್ಯತ್ವದ ಅಪೇಕ್ಷಾ ಫೋರಂ ನಾವು ಕೊಡ್ತೇವೆ ಮೆಂಬರ್ಶಿಪ್ ರಿನೂವಲ್ ಮಾಡ್ತೇವೆ ಈ ಬಾರಿ ಯಾರಿಗೂ ಕೂಡ ಸದಸ್ಯತ್ವದ ಅಪೇಕ್ಷೆಯ ಫೋರಂ ಇಲ್ಲ ಕೆಲವರು ಕೇಳಬಹುದು ಮೆಂಬರ್ಶಿಪ್ ಫೋರಂ ಎವಡೆ ಮೆಂಬರ್ಶಿಪ್ ಕಾರ್ಡ್ ಅಂತ ಕೇಳಬಹುದು ಹಳೆ ಕಾಲದ ಕಾರ್ಡ್ ನಿಮಗೆ ಸಿಗಬಹುದು ಅದು ಬೇರೆ ಅದೇ ಸಂದರ್ಭದಲ್ಲಿ ಹೊಸ ಕಾರ್ಡ್ ಇಲ್ಲ ಹೊಸ ಮೆಂಬರ್ಶಿಪ್ ನ ಇಲ್ಲ ಹೊಸ ಸದಸ್ಯತನದ ಸೇರ್ಪಡೆ ಇಲ್ಲ ಯಾಕೆ ಅಂತ ಕೇಳಿದರೆ ಅಲ್ಲೇ ಬರೆದಿದೆ ಎಸ್ ಎಸ್ ಎಫ್ ರಾಜ್ಯ ಸಮಿತಿಯ ಸದಸ್ಯತನ ಅಭಿಯಾನ ಕಾರದೊಂದಿಗೆ ಎಸ್ ವೈ ಎಸ್ ಸದಸ್ಯತ್ವ ಕಾಲವನ್ನು ಹೊಂದಾಣಿಕೆ ಮಾಡಿಕೊಂಡು ಉಭಯ ಸಂಘಟನೆಗಳನ್ನು ಜೊತೆಯಾಗಿ ಮುನ್ನಡೆಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು ನಮ್ಮ ಸದಸ್ಯತ್ ಅಭಿಯಾನವು ಮುಂದಿನ ಎಸ್ ಎಸ್ ಎಫ್ ಮೆಂಬರ್ಶಿಪ್ ಸಮಯದಲ್ಲಿ ಮಾಡಲಿರುವುದು ವಿಶಾ ಅಲ್ಲ ನಮ್ಮ ಸಾಮಾನ್ಯವಾಗಿ ಮೂವತ್ತೈದು ವರ್ಷ ಕಳೆದರೆ ಎಸ್ ಎಸ್ ಎಫ್ ಮೆಂಬರ್ಶಿಪ್ ಕೊಡುವುದಿಲ್ಲ ಎಸ್ ಎಸ್ ಎಫ್ ನ ಅವಧಿಯಷ್ಟು ಹನ್ನೆರಡರಿಂದ ಮೂವತ್ತೈದು ಎಸ್ ನ ಅವಧಿ ಪ್ರಾರಂಭವಾಗಿದ್ದಾವಾಗ ಮೂವತ್ತೈದು ವರ್ಷದಿಂದ ಮೇಲೆ ಆದ್ದರಿಂದ ಮೂವತ್ತೈದು ವರ್ಷ ಕಳೆದ ಒಬ್ಬ ಮನುಷ್ಯನ ಹೆಸರು ಎಸ್ ಎಸ್ ಎಫ್ ನ ಕಂಪ್ಯೂಟರ್ ತೆಗೆದುಕೊಳ್ಳುವುದಿಲ್ಲ ಡೇಟ್ ಆಫ್ ಬರ್ತ್ ಎಷ್ಟು ಅಂತ ಕೇಳುವಾಗ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿದರೆ ಅವನಿಗೆ ಮೂವತ್ತೈದು ವರ್ಷ ದಾಟಿದರೆ ರಿಜೆಕ್ಟೆಡ್ ಮೆಂಬರ್ಶಿಪ್ ಅವನಿಗೆ ಕೊಡುವುದಿಲ್ಲ ಅವನೇನು ಮಾಡಬೇಕು ಅವನಿಗೆ ಎಸ್ ವೈ ಎಸ್ನಲ್ಲಿ ಮೆಂಬರ್ ಆಗಬೇಕು ಎಸ್ ವೈ ಎಸ್ನ ಶಾಖೆಗೆ ಹೋಗಿ ನನಗೆ ಮೆಂಬರ್ಶಿಪ್ ಕೊಡಿ ಅಂತ ಹೇಳುವಾಗ ಎಸ್ ಎಸ್ ನಮ್ದು ಮುಂದಿನ ವರ್ಷ ನಿಮ್ಮದು ಈ ವರ್ಷ ಆದರೆ ನಮ್ಮದು ಮುಂದಿನ ವರ್ಷ ಅಂತ ಹೇಳುವಾಗ ನಮ್ಮ ಸಮುದಾಯದ ಒಬ್ಬ ಪ್ರಸ್ಥಾನದೊಬ್ಬ ಕಾರ್ಯಕರ್ತ ಯಾವುದೇ ಸುನ್ನಿ ಸಂಘಟನೆಯಲ್ಲಿ ಮೆಂಬರ್ ಅಲ್ಲದೆ ಖಾಲಿಯಾಗಿ ಒಂದು ವರ್ಷ ಬದುಕಬೇಕಾದಂಥ ಪರಿಸ್ಥಿತಿ ಬರ್ತದೆ ಎಸ್ ಎಸ್ ಮೆಂಬರ್ಶಿಪ್ ಅಲ್ಲ ಅದು ಕಳೆದಿದೆ ಎಸ್ ಅಲ್ಲ ಅದು ನಾವು ಮುಂದಿನ ವರ್ಷ ತೆಗೆಯುವುದು ಅಂತ ಒಂದು ಫಿತ್ರತನ ಕಾಲ ನಮಗೆ ಬೇಡ ಆದ್ದರಿಂದ ನಾವು ಮುಂದಿನ ವರ್ಷಗಳ ಇನ್ಶಾ ಅಲ್ಲ ಎಸ್ ಎಸ್ ಎಫ್ ಮೆಂಬರ್ಶಿಪ್ಪು ಎಲ್ಲೆಲ್ಲ ಕೌಂಟರ್ ಗಳನ್ನು ಮಾಡಿ ಟೆಂಟ್ಗಳನ್ನು ಮಾಡಿ ಎಸ್ ಎಸ್ ಎಫ್ ಮೆಂಬರ್ಶಿಪ್ಗಳನ್ನು ಕೊಡ್ತಾರೋ ಅದರ ಸಮೀಪದಲ್ಲಿ ಇನ್ಶಾ ಅಲ್ಲ ಎಸ್ ವೈಎಸ್ ನ ಮೆಂಬರ್ಶಿಪ್ನ ನ ಟೆಂಟ್ಗಳನ್ನು ಸ್ಥಾಪನೆ ಮಾಡಲಿದ್ದೇವೆ ಮೂವತ್ತೈದು ವರ್ಷ ದಾಟಿ ನನ್ನನ್ನು ಇನ್ನು ಎಸ್ ಎಸ್ ಎಫ್ಗೆ ತೆಗೆಯುವುದಿಲ್ಲ ಅಂತ ಬೇಸರವಾಗಂಥ ಯುವಕ ಮುಂದಿನ ಟೆಂಟ್ ಅಲ್ಲಿ ಹೋಗಿ ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೊಟ್ಟು ಎಸ್ ವೈಎಸ್ ನ ಮೆಂಬರ್ಶಿಪ್ ಅನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಾಹು ತೋಫಿ ಕೊಡ್ಲಿ ಎಲ್ಲರೂ ಸ್ವಲ್ಪ ಎದ್ದು ನಿಲ್ಲಿ ಇರ್ತಾ ವೈರಾ ಅಂಗನೆ ಅಗೊಂಡಿ ಆದ್ದರಿಂದ ಎಸ್ ವೈ ನ ಮೆಂಬರ್ಶಿಪ್ ಯಾರಾದರೂ ಕೇಳಿದರೆ ನನಗೆ ಮರೆತು ಹೋಯಿತು ಅದು ಗೊತ್ತಿಲ್ಲ ಅಂತ ಯಾರು ಹೇಳಬಾರದು ಬಹಳ ವ್ಯಕ್ತವಾಗಿ ಹೇಳಬೇಕು ಈ ವರ್ಷ ಎಸ್ ವೈ ಎಸ್ನ ಮೆಂಬರ್ಶಿಪ್ ಕ್ಯಾಂಪೈನ್ ಇಲ್ಲ ಸದಸ್ಯತನ ಅಭಿಯಾನ ಇಲ್ಲ ಮುಂದಿನ ವರ್ಷ ನಾವು ಅಭಿಯಾನ ನಡೆಸ್ತೇವೆ ಯಾವಾಗ ಎಸ್ ಎಸ್ ಎಫ್ನ ನ ಕ್ಯಾಂಪೈನ್ ನಡೆಯುವುದರ ಜತೆಗೆ ನಡೆಸ್ತೇವೆ ಅಂತ ಹೇಳಬೇಕು ಗೊತ್ತಾಯ್ತಲ್ಲ ಇನ್ಶಾಲ್ವಾ ಅದಾದ ಮೇಲೆ ನಮ್ಮ ಘಟಕಗಳಿಗೆ ಅತ್ಯಂತ ಸಣ್ಣ ಘಟಕ ಬ್ರಾಂಚ್ ಬ್ರಾಂಚ್ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಶಾಖೆ ಅಂತ ಅರ್ಥ ಒಂದು ಮರದ ಬ್ರಾಂಚ್ ಅಂತ ಹೇಳಿದ್ರೆ ಮರದ ಕೊಂಬೆಗಳು ಗೊತ್ತಾಯ್ತಲ್ಲ ಅದೇ ರೀತಿಯೊಂದು ಮರಕ್ಕೆ ವಿವಿಧ ಬ್ರಾಂಚ್ ಗಳಿರ್ತವೆ ಮರದ ಕೊಂಬೆಗಳು ಸುನ್ನಿ ಸ್ಟೂಡೆನ್ ಸಂಘದ ವಿ ರಾಜ್ಯದಲ್ಲಿ ವಿವಿಧ ಕೊಂಬೆಗಳಾಗಿ ಗೆಲ್ಲು ನಂಗಳ ಭಾಷೆ ಜೊತೆ ಗೆಲ್ಲು ಗೆಲ್ಲು ಬ್ರಾಂಚ್ ಮೀನ್ಸ್ ಗೆಲ್ಲು ದೊಡ್ಡ ದೊಡ್ಡ ರೆಂಬೆಗಳಾಗಿ ಕೊಂಬೆಗಳಾಗಿ ವಿವಿಧ ಘಟನೆಗಳಿಗೆ ಒಂದು ಮರ ಹರಡಿರುವ ಹಾಗೆ ಸುನ್ನಿ ಯುವ ಜನಸಂಘ ಎನ್ನುವ ಮರ ಕರ್ನಾಟಕ ರಾಜ್ಯಾದ್ಯಂತ ಹರಡಿರುವುದರಿಂದ ಅದರ ಅತ್ಯಂತ ಸಣ್ಣ ಘಟಕವನ್ನು ಬ್ರಾಂಚ್ ಅಂತ ಕರೀತಾರೆ ಗೊತ್ತಾಯಿತಲ್ಲ ಎಸ್ ಎಸ್ ಎಫ್ ನ ಶಾಖ ಹೆಸರು ಯೂನಿಟ್ ಏನೋ ಜೋರು ಹೇಳಿ ಯೂನಿಟ್ ಎಸ್ ಎಸ್ ಇದ್ದು ಬ್ರಾಂಚ್ ನೀವು ಬ್ರಾಂಚ್ ಕೇಳಿರ್ಬೋದು ಮೊದಲು ಅಲ್ವಾ ಬಿ ಡಿ ಬ್ರಾಂಚ್ ಕೇಳಿಲ್ವಾ ಬಿ ಡಿ ಬ್ರಾಂಚ್ ಇದೇ ಅರ್ಥ ಗಣೇಶ್ ಬೀಡಿಯ ತೆಗೆಯುವ ಒಂದು ಒಂದು ಯೂನಿಟ್ ಒಂದು ಶಾಖೆ ಅಥವಾ ಶರ್ಮಿಳಾ ಬೀಡಿ ಅವರು ತೆಗೆಯುವಂತಹ ಒಂದು ಶಾಖೆ ಅವರು ಬೀಡಿ ತೆಗೆಯುವ ಬೀಡಿ ಕೊಡುವ ಬ್ರಾಂಚ್ ಆದ್ದರಿಂದ ಬ್ರಾಂಚ್ ಅಂತ ಹೇಳಿದ್ರೆ ಒಂದು ಊರಲ್ಲಿರುವ ಅತ್ಯಂತ ಕನಿಷ್ಠ ಮಟ್ಟದ ಸಂಘಟನೆ ನೀವೀಗ ಹೋಗಿ ಏನು ಮಾಡ್ತೀರಿ ಯೂನಿಟ್ಗಳ ಜನರ ಬಾಡಿಗಳನ್ನು ಹೇಗೆ ನಡೆಸಬೇಕು ಅಂತ ಕೇಳಿದರೆ ಯೂನಿಟ್ಗಳಿಗೆ ಹೋಗಿ ಅವರೆಲ್ಲರ ಸಭೆಗಳನ್ನು ಕರೆದು ಅಲ್ಲಿ ಮೂವತ್ತೈದು ವರ್ಷ ದಾಟಿದ ಎಲ್ಲರನ್ನು ಸೇರಿಸಬೇಕು ಕಳೆದ ವರ್ಷ ಮೆಂಬರ್ಶಿಪ್ ತೆಗೆದವರು ಏನಾದರೂ ಹೇಗಾದರೂ ಬರ್ತಾರೆ ಅದು ನಿಮಗೆ ಗೊತ್ತಿರ್ತದೆ ಹೆಸರಿರ್ತಾರೆ ಈ ವರ್ಷ ಮೂವತ್ತೈದು ವರ್ಷ ದಾಟಿದವರು ಕಳೆದ ವರ್ಷ ಮೆಂಬರ್ ಆಗದವರು ಗಲ್ಫಲ್ಲಿದ್ದವರು ಇದ್ದವರು ಅಂಥವ್ರಲ್ಲಿ ಇರ್ಬೋದು ಅಂಥವರು ನಿಮ್ಮ ಊರಲ್ಲಿ ಈ ಬಾರಿ ಇದ್ದರೆ ಅವರಿಗೂ ಕೂಡ ನೀವು ಸೇರಿಸಬೇಕು ಅವರಿಗೆ ಮೆಂಬರ್ಶಿಪ್ ಐ ಡಿ ಕೊಡ್ಲಿಕ್ಕಿಲ್ಲ ಸದ್ಯ ಅವರಿಗೆ ಫಾರಂ ಕೊಡಲಿಕ್ಕಿಲ್ಲ ಅವರ ಹೆಸರು ಹನ್ನೊಂದು ನೋಟ್ಬುಕ್ ಅಲ್ಲಿ ಬರೀಬೇಕು ಬರೆದುಕೊಂಡು ಟೋಟಲ್ ಎಸ್ ವೈ ಎಸ್ನ ಸಿದ್ಧಾಂತವನ್ನು ಒಪ್ಪುವ ಎಷ್ಟು ಮಂದಿ ನಿಮ್ಮ ಬ್ರಾಂಚಲ್ಲಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಬ್ರಾಂಚಲ್ಲಿ ಒಂದು ಊರಾಗಬೇಕಾಗಿಲ್ಲ ಒಂದು ಊರಿನ ವಿವಿಧ ಕಡೆಗಳಲ್ಲಿ ಬ್ರಾಂಚ್ ಆಗ್ತದೆ ದೊಡ್ಡ ಊರಿದೆ ಅಂತ ಅನಿಸಿಕೊಳ್ಳುವ ಆ ದೊಡ್ಡ ಊರಿನಲ್ಲಿ ಇಲ್ಲೊಂದು ನೂರು ಮನೆ ಇದೆ ಇಲ್ಲೊಂದು ಹತ್ತು ಮನೆ ಇದೆ ಅಲ್ಲೊಂದು ಐದು ಮನೆ ಇದೆ ಅಲ್ಲೊಂದು ಬ್ರಾಂಚ್ ಮಾಡಬಹುದು ಇಲ್ಲೊಂದು ಬ್ರಾಂಚ್ ಮಾಡಬಹುದು ಇಲ್ಲೊಂದು ಬ್ರಾಂಚ್ ಮಾಡಬಹುದು ಕನಿಷ್ಠ ಪಕ್ಷ ಒಂದು ಹತ್ತು ಮಂದಿ ಒಂದು ಬ್ರಾಂಚಲ್ಲಿ ಸಿಕ್ಕಿದರೆ ನಿಮಗೆ ಅಲ್ಲೊಂದು ಬ್ರಾಂಚ್ ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ ಅದೇ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ ಅಗತ್ಯ ಇಲ್ಲದಷ್ಟು ಬ್ರಾಂಚ್ ಮಾಡ್ತಾ ಹೋಗ್ತಾರೆ ಅದು ಬೇಡ ಒಂದೇ ಊರಲ್ಲಿ ಒಂದೇ ಬ್ರಾಂಚಲ್ಲಿ ಸರಿಯಾದ ಕಾರ್ಯಾಚರಣೆ ನಡೆಯುವುದಾದರೆ ಅದು ಸಾಕು ಇನ್ನು ಬೇಡ ನಮಗೆ ಊರಲ್ಲಿ ಎರಡೆರಡು ಗಡೆಗಳಲ್ಲಿ ಮೂರು ಮೂರು ಗಡೆಗಳಲ್ಲಿ ಮಾಡಬೇಕು ಅಂತ ಇದ್ರೆ ನೀವು ಮೇಲ್ಘಟಕದೊಂದಿಗೆ ಸಂಪರ್ಕಿಸಿ ಸೆಂಟರ್ನ ಪರ್ಮಿಷನ್ ಪಡೆದು ನೀವು ಬೇರೆ ಬೇರೆ ಬ್ರಾಂಚ್ಗಳನ್ನು ಮಾಡಬಹುದು ಸೆಂಟರ್ ನಿಮಗೆ ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಷ್ಟೇ ಓಕೆ ಎರಡನೇದಾಗಿ ಸಹೋದರರೇ ಎಲ್ಲ ಮೆಂಬರ್ಗಳನ್ನು ಕರೆಯುವುದು ಒಂದು ದಿನದಲ್ಲಿ ಇಸ್ಮಾಯಿಲ್ ತಂಗ್ಳಿದ್ದಾರೆ ಉಜಿರಾ ಅಂತ ಉದಾಹರಣೆ ಇಟ್ಟುಕೊಳ್ಳುವ ಉಜಿರೆ ಯೂನಿಟ್ನ ಮಹಾಸಭೆ ನಡೆಯುವಂಥ ಸಂದರ್ಭದಲ್ಲಿ ಉಜಿರೆ ಯೂನಿಟ್ನ ಅಧ್ಯಕ್ಷರಾದಂತಹ ಒಬ್ಬರು ಅವರೇನು ಮಾಡ್ತಾರೆ ಅವರ ಪಟ್ಟಿಗೆ ನೋಡಿ ಯಾರೆಲ್ಲ ಎಸ್ ಒ ಎಸ್ ಮೆಂಬರ್ಸ್ ಇದ್ದಾರೆ ಕಳೆದ ವರ್ಷದವರು ನೋಡ್ತಾರೆ ಅವರಿಗೆಲ್ಲ ಕರೆ ಮಾಡಬೇಕು ಅವರಲ್ಲಿ ಹೇಳಬೇಕು ನಮ್ಮ ಈ ಸಂಘಟನೆ ಸಿದ್ಧಾಂತವನ್ನು ಒಪ್ಪುವ ಮೂವತ್ತೈದು ಏಜ್ ಪ್ರಸಾದ ಯಾರಾದರೂ ಇದ್ದಾರೋ ನಮ್ಮ ಸಂಘಟನೆಯನ್ನು ಒಪ್ಪುವರೆ ಸಿದ್ಧಾಂತವನ್ನು ಒಪ್ಪುವರಾಗಬೇಕು ಒಪ್ಪದವರು ಬೇಡ ಅವರು ಯಾರು ಕೂಡ ನಮಗೆ ಅಗತ್ಯ ಇಲ್ಲ ಸಮಸ್ಯೆಗಳು ಉಂಟಾಗುವಂತಹ ಇರ್ತವೆ ಅವರನ್ನು ಕ್ಲೀನ್ ಮಾಡಿ ನಮ್ಮ ಸಿದ್ಧಾಂತಗಳನ್ನು ಒಪ್ಪಿಸಿ ಮತ್ತೆ ಅವರನ್ನು ಮೆಂಬರ್ ಮಾಡ್ಬೋದು ಈಗ ನಮ್ಮ ಸಿದ್ಧಾಂತಗಳನ್ನು ಒಪ್ಪುವವರು ಯಾರಿದ್ದಾರೆ ಯಶ್ ವಯಸ್ಸಿನ ಸಿದ್ಧಾಂತಗಳನ್ನು ಅಂತಹವರು ಯಾರಾದರೂ ಮೆಂಬರ್ ಆಗದೆ ಉಳಿದರೆ ಅವರನ್ನು ಕೂಡ ಸೇರಿಸಿ ಒಂದು ಮಹಾಸ ನಡೆಸಬೇಕು ಮಹಾಸ ನಡೆಸುವಾಗ ಶುರು ಏನು ಮಾಡಬೇಕು ಅಲ್ಫಾತ್ಯಬೇಡಿ ಒಂದು ದ್ವಯ ಮಾಡಬೇಕಲ್ಲಿ ಅಲ್ಲಿ ಯಾರು ದ್ವಾಯ ಮಾಡಬೇಕು ಸ್ಥಳೀಯ ಉಸ್ತಾದ್ ಬರುವುದಾದರೆ ಒಳ್ಳೆಯದು ಉಸ್ತಾದವರು ಎಸ್ ವೈ ಎಸ್ನ ಮಹಾಸಭೆ ಉಂಟು ನೀವೊಂದು ದ್ವಾಯ ಮಾಡಲಿಕ್ಕೆ ಬರಬೇಕು ಅಂತ ಹೇಳೋದಾದರೆ ಬಹಳ ಒಳ್ಳೆಯದು ಊರಿನ ಹತೀಬು ಒಂದು ನಿಮ್ಮ ಮೊಹಲ್ಲಾದ ಎಸ್ ವೈ ಎಸ್ನ ಬ್ರಾಂಚ್ ಮಹಾಸಭೆಯಲ್ಲಿ ದ್ವಾಯ ಮಾಡಿದರೆ ದೊಡ್ಡ ಮಟ್ಟದ್ದು ನಿಮ್ಗೆ ಹೇಳ್ಬೋದಲ್ಲ ಉಸ್ತಾದ್ ಏನು ಬಂದಿಂತಲ್ಲೇ ಆ ಆ ಮೀಟಿಂಗ್ ಅಂತ ಹೇಳುವಾಗ ಊರವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಗುರುಗಳವನ್ನು ದ್ವಹ ಮಾಡಿದ ಆ ಸಂಘಟನೆ ಊರವರಿಗೆ ಎಲ್ಲ ಖುಷಿ ಆಗ್ತದೆ ಅದಿಲ್ಲದಿದ್ದರೆ ಸ್ಥಳೀಯ ಯಾರಾದರೂ ಸೈದ್ ಇದ್ದರೆ ಅವರಿಂದ ಆ ಮಾಡಿಸಬಹುದು ಅಥವಾ ಯಾರಾದರೂ ಒಬ್ಬ ಗಣ್ಯ ಹಿರಿಯ ವ್ಯಕ್ತಿ ಇದ್ದರೆ ಅವರಿಂದ ಆ ಮಾಡಿಸಬಹುದು ಆ ರೀತಿ ಬ್ರಾಂಚ್ ಮಹಾಸಭೆಗೆ ಒಂದು ಅದಾದ ಮೇಲೆ ಸ್ವಾಗತ ಯಾರು ಬ್ರಾಂಚಿನ ಜನರಲ್ ಸೆಕ್ರೆಟರಿ ಸ್ವಾಗತ ಹೇಳಬೇಕು ಅಧ್ಯಕ್ಷತೆ ಬ್ರಾಂಚ್ ಸಮಿತಿ ಅಧ್ಯಕ್ಷತೆ ಅಧ್ಯಕ್ಷ ವಹಿಸಬೇಕು ಉದ್ಘಾಟನೆ ಸ್ಥಳೀಯ ಮುಖಂಡನೊಬ್ಬರಿಂದ ಉದ್ಘಾಟನೆ ಮಾಡಿಸಬೇಕು ಊರಲ್ಲಿ ಕೆಲವು ಮುಖಂಡರಿರ್ತಾರೆ ಇರ್ತಾರೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರಬಹುದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರಬಹುದು ಗಲ್ಫಿಂದ ಕೆ ಎಫ್ ಹಿರಿಯ ವ್ಯಕ್ತಿ ಆಗಿರ್ಬೋದು ಆ ನಾಡಿನ ಒಬ್ಬ ಉದ್ಯಮಿ ನಾಲ್ಕು ಜನರಿಗೆ ಉಪಕಾರಕ್ಕೆ ಸಿಗುವಂಥ ವ್ಯಕ್ತಿ ಅಥವಾ ಎಲ್ರಿಗೂ ಜನಾನುರಾಗಿಯಾ ಅಂತ ಒಬ್ಬ ಜನರಲ್ ವ್ಯಕ್ತಿ ಆಗಿರ್ಬೋದು ಮುಸ್ಲಿಮ್ ಆದ ಒಬ್ಬ ಸುನ್ನಿಯಾದ ವ್ಯಕ್ತಿಯಿಂದ ಉದ್ಘಾಟನಾ ಕಾರ್ಯಕ್ರಮ ಮಾಡಿಸಬೇಕು ವರದಿ ವಾಚನ ಎರಡು ವರ್ಷಗಳು ಏನೇನಾಯಿತು ಎನ್ನುವುದರ ವರದಿಯನ್ನು ಸಂಕ್ಷಿಪ್ತವಾಗಿ ಸೆಕ್ರೆಟರಿ ಓದಬೇಕು ಲೆಕ್ಕಪತ್ರಗಳನ್ನು ಖಜಾಂಜಿ ಮಂಡಿಸಬೇಕು ನಮ್ಮಲ್ಲಿ ಖಜಾಂಜಿಗೆ ಜವಾಬ್ದಾರಿ ಇದೆ ಮೊದಲು ಖಜಾಂಜಿಗೆ ಜವಾಬ್ದಾರಿಯೂ ಇರಲಿಲ್ಲ ಒಂದು ಜಮಾತನ ಖಜಾಂಜಿ ಮಾಡುವಾಗ ಮಾಡ್ತಾ ಇದ್ರು ದೊಡ್ಡ ಹೊಟ್ಟೆ ಇರುವ ವ್ಯಕ್ತಿಯನ್ನು ಖಜಾಂಜಿ ಮಾಡ್ತಾ ಇದ್ರು ಎಲ್ಲಿ ಬೇಕಾದ್ರೆ ನೋಡಿ ಖಜಾಂಜಿ ಯಾರು ದೊಡ್ಡ ಹೊಟ್ಟೆ ಇರುವ ಅವರಿಗೆ ಬರುವಾಗ ಒಂದು ದೊಡ್ಡ ಖುಷಿ ಎಲ್ರಿಗೂ ಖಜಾಂಜಿ ಮಂತ್ಲ ಖಜಾಂಜಿ ಮಂತ್ಲ ಅಂತ ನಾವು ಆ ಕಾನ್ಸೆಪ್ಟನ್ನು ಬದಲಾಯಿಸಿದ್ದೇವೆ ದೊಡ್ಡ ಹೊಟ್ಟೆಯವರ ಖಜಾಂಜಿ ಆಗುವ ಸಂಘಟನೆ ನಮ್ಮದು ಅವರಿಗೆ ಹೊಟ್ಟೆ ಇರಲಿ ತೊಂದರೆ ಇಲ್ಲ ಹೊಟ್ಟೆ ಇದ್ರೆ ಬರ್ಕತ್ತಲ್ವ ಆದರೆ ನಮ್ಮಲ್ಲಿ ಹಣ ಸಂಗ್ರಹ ಮಾಡುವವ ಖಾಂಶಿ ಬರೆದಿಡುವವ ಖಜಾಂಶಿ ಖಜಾಂಜಿ ಏನು ಹಣ ಸಂಗ್ರಹ ಮಾಡಬೇಕು ಹಣದ ಲೆಕ್ಕಪತ್ರಗಳನ್ನು ಅವರೇ ಬರೆದಿಡಬೇಕು ಮಾಸಿಕ ಮೀಟಿಂಗ್ಗಳಲ್ಲಿ ಲೆಕ್ಕಪತ್ರಗಳನ್ನು ಅವರೇ ಓದಬೇಕು ಇದಾಗಿದೆ ಖಜಾಂಜಿಯ ಪವರ್ ಅದಾದ ಮೇಲೆ ಅಧ್ಯಕ್ಷರ ಮುನ್ನುಡಿ ಸಮಿತಿ ವಿಸರ್ಜನೆ ಮಾಡಬೇಕು ಒಂದು ವರ್ಷದ ಎಲ್ಲ ಕಮಿಟಿ ಲೆಕ್ಕಪತ್ರಗಳನ್ನೆಲ್ಲ ಮಂಡಿಸಿ ಎಲ್ಲ ರೆಡಿಯಾಗಿ ಕ್ಲಿಯರ್ ಆಗಿ ಆ ಕಮಿಟಿಯನ್ನು ವೀಕ್ಷಕರ ನೇತೃತ್ವದಲ್ಲಿ ವಿಸರ್ಜನೆ ಮಾಡಬೇಕು ಡಿಸೋಲ್ವ್ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ಬರ್ಕಾಸು ಮಾಡಬೇಕು ಬರ್ಖಾಸ್ತು ಮಾಡಿದ ಮೇಲೆ ಚುನಾವಣಾ ವೀಕ್ಷಕರಾಗಿ ಇಂಗ್ಲೀಷ್ನಲ್ಲಿ ರಿಟರ್ನಿಂಗ್ ಆಫೀಸರ್ ಅಂತ ಹೇಳ್ತಾರೆ ಅದಕ್ಕೆ ರಿಟರ್ನಿಂಗ್ ಆಫೀಸರ್ ರಿಟರ್ನಿಂಗ್ ಆಫೀಸರ್ ಅಥವಾ ಆರ್ ಒ ನಾವು ಸಂಕ್ಷಿಪ್ತವಾಗಿ ಆರ್ ಒ ಅಂತ ಹೇಳ್ತೇವೆ ಆರ್ ಒ ಆರ್ ಓ ಅಲ್ಲ ವಿನೇ ರಿಟೈನಿಂಗ್ ಆಫೀಸರ್ ಆ ರಿಟೈನಿಂಗ್ ಆಫೀಸರ್ ಬಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ನೀವು ನಿಮ್ಮ ಯೂನಿಟ್ನ ಸಭೆಯನ್ನು ಸೆಂಟರ್ನ ಸಭೆಯನ್ನು ಕರೆಯುವಾಗ ಎಷ್ಟು ಸೆಂಟರ್ ಉಂಟು ಎಷ್ಟು ಯೂನಿಟ್ ಉಂಟು ಬ್ರಾಂಚ್ ಉಂಟು ಒಂದೊಂದು ಊರಿಗೂ ಒಂದೊಂದು ರಿಟರ್ನಿಂಗ್ ಆಫೀಸರ್ನ ಫಿಕ್ಸ್ ಮಾಡಬೇಕು ಒಬ್ಬರೇ ಆದರೆ ಸಾಕು ಒಂದು ಕಡೆ ಒಂದು ಯೂನಿಟ್ ಅಲ್ಲಿ ಆಸರ್ನ ಮೇಲೆ ಇನ್ನೊಂದು ಯೂನಿಟ್ ಅಲ್ಲಿ ಮಗರಿನ ಮಾಸಿನ ಮೇಲೆ ಮತ್ತೊಂದು ಯೂನಿಟ್ ಅಲ್ಲಿ ಈಶಾನ ಮಾೂನಿಟ್ ಅಂತ ಸಣ್ಣ ಸಣ್ಣ ಪ್ರದೇಶವಲ್ಲ ಅವರಿಗೆ ಆಗ ಮಾಡ್ಲಿಕ್ಕೆ ಆಗ್ತದೆ ಒಬ್ಬರೇ ಸಾಕು ತುಂಬಾ ಮಂದಿಯನ್ನು ಆರೋವಾಗಿ ನೇಮಕ ಮಾಡಬಹುದು ನೇಮಕ ಮಾಡಿ ಹಳೆ ಸಮಿತಿಯನ್ನು ವಿಸರ್ಜನೆ ಮಾಡಿದ ಮೇಲೆ ಹೊಸ ಸಮಿತಿ ತೆಗೆಯುವಂತಹ ಆ ಮಹಾಸಭೆ ಅಧ್ಯಕ್ಷತೆಯನ್ನು ಆರ್ ವಹಿಸಿಕೊಳ್ಳಬೇಕು ಗೊತ್ತಾಯ್ತಲ್ಲ ಅನ್ಸಲ ಅದಾದ ಮೇಲೆ ಅವರೇನು ಮಾಡಬೇಕು ನೂತ ಅವರೊಂದು ಮುನ್ನುಡಿ ಭಾಷಣ ಮಾಡಬೇಕು ನೋಡಿ ಸಹೋದರಿ ಸಂಘಟನೆ ಇರುವುದು ಅಲ್ಲಾಹನಿಗಾಗಿ ದೀನ್ಗಾಗಿ ಸುನ್ನತ ಜಮಾತನ ಕೆಲಸಕ್ಕಾಗಿ ಬೇರೆ ಯಾವುದೇ ರಾಜಕೀಯಕ್ಕಾಗಿ ಅಲ್ಲ ಭೌತಿಕವಾದ ಕಾರ್ಯಗಳಿಗಾಗಿ ಅಲ್ಲ ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯದಲ್ಲಿ ಇರಬಾರ್ದು ವ್ಯಕ್ತಿ ವಿದ್ವೇಷ ಇರಬಾರ್ದು ದುರುದ್ದೇಶ ಇರಬಾರ್ದು ಅಂತ ಹೇಳಿ ಒಳ್ಳೆದು ಹೇಳಿ ಒಳದು ಹೇಳಿ ಒಳ್ದು ಹೇಳಿ ಅವರ ಮನಸ್ಸನ್ನೆಲ್ಲ ಕ್ಲೀನ್ ಮಾಡಿ ನೂತನ ಸಮಿತಿಯ ಆಯ್ಕೆಯನ್ನು ಅವರು ನಡೆಸಬೇಕು ಬ್ರಾಂಚ್ಗಳಲ್ಲಿ ನೂತನ ಸಮಿತಿಯ ಆಯ್ಕೆ ನಡೆಸುವುದು ಹೇಗೆ ಎನ್ನುವುದನ್ನು ಎಲ್ಲರೂ ಕೂಡ ಕೇಳಿ ಹೇಗೆ ಅಂತ ಹೇಳಿದರೆ ಬಂದ್ರೆ ಅವರ ಹೆಸರೇನು ಅಬ್ದು ಅಬ್ದುಸ್ಸಮ್ಮದ್ ಸಮದ್ ಹ್ಞೂ ಆದ್ದರಿಂದ ಬ್ರಾಂಚ್ ಸಮಿತಿ ಆಯ್ಕೆ ನೋಡಿದೆ ಹೇಗೆ ಇದೊಂದು ಉಜಿರೆ ಬ್ರಾಂಚ್ ಅಂತ ಇಟ್ಟುಕೊಳ್ಳಿ ನಮ್ಮ ಉದಾಹರಣೆ ಅಲ್ವಾ ಉಜಿರ ಬ್ರಾಂಚ್ ಅಂದರೆ ಎಲ್ಲರೂ ಬಂದಿದ್ದಾರೆ ಉಜಿರ ಬ್ರಾಂಚಲ್ಲಿ ನೂರು ಮಂದಿ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ನಾನು ಉಜಿರ ಬ್ರಾಂಚದ ಸಮಾಜ ಚುನಾವಣಾ ವೀಕ್ಷಕ ಅಂತ ಇಟ್ಟುಕೊಳ್ಳಿ ನಾನು ಬಂದು ಏನು ಮಾಡುವುದು ಹಾಂ ನಮಗೆ ಒಂದು ಅಧ್ಯಕ್ಷ ಬೇಕು ಯಾರು ಅಂತ ನಾನು ಕೇಳಬೇಕು ವೀಕ್ಷಕ ಕೇಳಬೇಕು ಆಗ ಒಬ್ಬ ಎಲ್ಲರೂ ಸೇರಿಕೊಂಡು ಅಲೋ ಹೋಗ್ಬೋದು ಅಂತ ಹೇಳುವುದಲ್ಲ ಒಬ್ಬ ಎದ್ದು ನಿಂತುಕೊಂಡು ಇದರ ಅಧ್ಯಕ್ಷರಾಗಿ ನಮ್ಮ ಎಸ್ ಎಂ ಕೊಯಾ ತಂಗಗಳಾಗಬಹುದು ಅಂತ ಒಬ್ಬ ಅಭಿಪ್ರಾಯ ಇಡೋದು ಉದಾಹರಣೆಗೆ ಅವರು ಆಗಬಹುದಾ ಇಲ್ಲವಾ ಎನ್ನುವುದನ್ನು ಇನ್ನೊಬ್ಬ ಎಂದು ಅನುಮೋದನೆ ಮಾಡುವುದು ಒಬ್ಬನೇ ಸಾಕು ಆ ಎಸ್ ಎಂ ಗೋಯಾ ಅಧ್ಯಕ್ಷರಾದಕ್ಕೆ ನನ್ನ ಅಭ್ಯಂತರ ಇಲ್ಲ ನಾನು ಅನುಮೋದಿಸ್ತೇನೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳೋದು ಆಗ ಅವರು ಬಂದು ಎಸ್ ಎಂ ಕೊಯ ಬಂದು ನಾನು ಆಗುವುದಿಲ್ಲ ಆಗುವುದಿಲ್ಲ ಅಂತ ಹೇಳಬಾರ್ದು ಬೇರೆ ಯಾರಾದರೂ ಅವರು ಬೇಡ ಅಂತ ಹೇಳಿದರೆ ಅವರನ್ನು ಬದಲಾಯಿಸಬಹುದು ಇಲ್ಲದಿದ್ದರೆ ನಮ್ಮ ಸಂಘಟನೆಯಲ್ಲಿ ಗುಂಪುಗಾರಿಕೆ ಅನಗತ್ಯವಾದ ಚರ್ಚೆ ಗೊಂದಲ ವಿವಾದ ಯಾವುದೂ ಇಲ್ಲದೆ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಅವರನ್ನ ಆಯ್ಕೆ ಮಾಡಬಹುದು ಮತ್ತೆ ಇನ್ನೊಬ್ಬ ಜನರಲ್ ಸೆಕ್ರೆಟರಿ ಅಧ್ಯಕ್ಷ ಆದ ಮೇಲೆ ಉಪಾಧ್ಯಕ್ಷ ತೆಗಿಬಾರ್ದು ಯಾಕೆ ಒಳ್ಳೆ ಜನರಲ್ ಸೆಕ್ರೆಟರಿ ಆಗುವಂತಹ ಯೋಗ್ಯತ ಇರ್ತಾನೆ ಎಲ್ಲರೂ ಅವನ ಹೆಸರು ಹೇಳ್ಬಿಡ್ತಾರೆ ಉಪಾಧ್ಯಕ್ಷನಿಗೆ ಉಪಾಧ್ಯಕ್ಷನ ಕೆಲಸ ಕೊಡ್ತೇವೆ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಆದರೆ ಅಧ್ಯಕ್ಷ ಆದ ಮೇಲೆ ಜನರಲ್ ಸೆಕ್ರೆಟರಿನ ಆಯ್ಕೆ ಮಾಡಬೇಕು ಜನರಲ್ ಸೆಕ್ರೆಟರಿನ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಂಘಟನೆ ಅತ್ಯಂತ ಪ್ರಧಾನವಾದ ಒಂದು ಸ್ಥಾನ ಜನರಲ್ ಸೆಕ್ರೆಟರಿಗೆ ಜನರಲ್ ಸೆಕ್ರೆಟರಿ ಆಯ್ಕೆ ಮಾಡುವಾಗ ಅದನ್ನು ಅರ್ಹತೆಗಳು ನಿಮಗೆ ಸಾಮಾನ್ಯ ಗೊತ್ತಿದೆ ಆ ಅರ್ಹತೆಯ ಪ್ರಕಾರ ಬರೆಯುವವನಾಗಿರಬೇಕು ಓದುವನಾಗಿರಬೇಕು ಸ್ವಲ್ಪ ಸ್ವಾಗತ ಭಾಷಣ ಮಾಡುವನಾಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಹೊಟ್ಟೆ ಸ್ವಲ್ಪ ಕಮ್ಮಿ ಇರಬೇಕು ಹೊಟ್ಟೆ ಇದ್ರೆ ಓಡಾಡಲಿಕ್ಕೆ ಕಷ್ಟ ಆಗೋದಿಲ್ವ ಆದ್ದರಿಂದ ಹೊಟ್ಟೆ ಸ್ವಲ್ಪ ಕಮ್ಮಿ ಇರುವ ಸ್ಮಾರ್ಟ್ ಆಗಿರುವ ಹುಷಾರಾಗಿರುವ ವ್ಯಕ್ತಿಯನ್ನು ಜನರ ಸೆಕ್ರೆಟರಿ ಒಬ್ಬ ಸೂಚನೆ ಮಾಡಬೇಕು ಯಾರು ಅಧ್ಯಕ್ಷರನ್ನು ಸೂಚನೆ ಮಾಡಿದವ ಸೂಚನೆ ಮಾಡಬಾರ್ದು ಅವನಿಗೆ ಒಂದೇ ಒಂದು ಚಾನ್ಸ್ ಮಾತ್ರ ಕೆಲವು ಎಲ್ಲ ಒಬ್ಬನೇ ಹೇಳೋದು ಅಧ್ಯಕ್ಷ ಅಧ್ಯಕ್ಷ ಓಂ ಸೆಕ್ರೆಟರಿ ಅದು ನಮ್ಮ ಎಸ್ ವೈ ಎಸ್ ನಿಮ್ಮ ಜಮಾತನ ಸಭೆಯಲ್ಲಿ ಎಂಗಿಮಿನ ಸಭೆಯಲ್ಲಿ ಮುಂಜಿ ಮಾಡುವ ಸಭೆಯಲ್ಲಿ ಎಲ್ಲ ನೀವು ಅದು ಮಾಡಿ ನಮ್ಮ ಎಸ್ ವೈ ಎಸ್ಗೆ ಒಂದು ಸ್ಪೆಷಲ್ ನಿಯಮಗಳು ಸಂವಿಧಾನಗಳು ಎಲ್ಲ ಇದೆ ಬಯಲೋ ಇದೆ ಜನರಲ್ ಸೆಕ್ರೆಟರಿ ಒಬ್ಬ ಸೂಚನೆ ಮಾಡೋದು ಇನ್ನೊಬ್ಬ ಅನುಮೋದನೆ ಮಾಡೋದು ಖಜಾಂಜಿಯನ್ನು ಒಬ್ಬ ಸೂಚನೆ ಮಾಡೋದು ಒಬ್ಬ ಅನುಮೋದನೆ ಮಾಡೋದು ಫಸ್ಟ್ ಪ್ರೆಸಿಡೆಂಟ್ ಸೆಕೆಂಡ್ ಸೆಕ್ರೆಟರಿ ನೆಕ್ಸ್ಟ್ ಖಜಾಂಜಿ ಅದಾದ ಮೇಲೆ ವೈಸ್ ಪ್ರೆಸಿಡೆಂಟ್ಸ್ ಶಾಖೆಗೆ ಎಷ್ಟು ಮಂದಿ ವೈಸ್ ಪ್ರೆಸಿಡೆಂಟ್ಗಳು ಎಲ್ಲರೂ ಗಮನಿಸಬೇಕು ನಿಮ್ಮ ಕಾಗದಲ್ಲಿ ಸ್ವಲ್ಪ ತಪ್ಪು ಬಂದಿದೆ ಶಾಖೆಗೆ ಬೇಕಾದ ವೈಸ್ ಪ್ರೆಸಿಡೆಂಟ್ಗಳು ಟೋಟಲ್ ಎರಡು ಮಂದಿ ಮಾತ್ರ ಎರಡು ವೈಸ್ ಪ್ರೆಸಿಡೆಂಟ್ಗಳು ಮಾತ್ರವಾಗಿದೆ ಶಾಖೆಗೆ ಬೇಕಾದದ್ದು ಹೆಚ್ಚು ವೈಸ್ ಪ್ರೆಸಿಡೆಂಟ್ಗಳು ಬೇಡ ಎರಡು ಮಂದಿ ವೈಸ್ ಪ್ರೆಸಿಡೆಂಟ್ಗಳನ್ನು ಆಯ್ಕೆ ಮಾಡಬೇಕು ಅದಾದ ಮೇಲೆ ಎರಡು ಮಂದಿ ಜಾಯಿಂಟ್ ಸೆಕ್ರೆಟರಿಗಳನ್ನು ಆಯ್ಕೆ ಮಾಡಬೇಕು ಎರಡು ಮಂದಿ ಜಾಯಿಂಟ್ ಸೆಕ್ರೆಟರಿನ ಆಯ್ಕೆ ಮಾಡಿದ ಮೇಲೆ ಮತ್ತೆ ಎಕ್ಸಿಕ್ಯೂಟಿವ್ ಮೆಂಬರ್ಸ್ಗಳನ್ನು ಆಯ್ಕೆ ಮಾಡಬೇಕು ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಒಂದು ಶಾಖೆ ಇಪ್ಪತ್ತೊಂದು ಮಂದಿ ಮಾತ್ರ ಇಪ್ಪತ್ತೊಂದು ಮಂದಿ ಮಾತ್ರ ಸಾಮಾನ್ಯ ಬ್ರಾಂಚ್ಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಕೆಲವರು ಹೇಳ್ಬೋದು ಅವನು ಇಕ್ಕಟ್ಟು ಓಣು ಇಕ್ಕಟ್ಟು ಅವನು ಆಜಾರ ಮೌನು ಆಯ್ಲ ಮೋನು ಅಂತೇಳು ಹಾಗೇನಾದರೂ ಸಮಸ್ಯೆಗಳು ಬಂದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ನಮಗೆ ಮಾತ್ರ ಇಪ್ಪತ್ತೊಂದು ಮಂದಿ ಹೆಸರು ಮಾತ್ರ ಕೊಟ್ಟರೆ ಸಾಕು ನಮ್ಮ ಕಂಪ್ಯೂಟರ್ ಇಪ್ಪತ್ತೆರಡನೇ ಜನ ಸೇರುವುದಿಲ್ಲ ನಮ್ಮ ಕಂಪ್ಯೂಟರ್ ಇಪ್ಪತ್ತೆರಡು ಜನ ಬರುವುದಿಲ್ಲ ಕೆಲವರು ಗೌರವಾಧ್ಯಕ್ಷ ಮಾಡ್ತಾರೆ ನಮ್ಮ ಸಂಘಟನೆ ಗೌರವಾಧ್ಯಕ್ಷ ಪೋಸ್ಟ್ ಇಲ್ಲ ಕೆಲವರು ಕಾರ್ಯಾಧ್ಯಕ್ಷ ಮಾಡ್ತಾರೆ ನಮ್ಮ ಕಂಡು ಸಂಘಟನೆ ಎಲ್ಲರೂ ಕಾರ್ಯ ಮಾಡುವರೆ ಕಾರ್ಯಾಧ್ಯಕ್ಷ ಪೋಸ್ಟ್ ಇಲ್ಲ ವರ್ಕಿಂಗ್ ಸೆಕ್ರೆಟರಿ ಮಾಡ್ತಾರೆ ನಮ್ಮ ಸಂಘಟನೆಯಲ್ಲಿ ಆ ಪೋಸ್ಟ್ ಇಲ್ಲ ನೀವು ನಿಮ್ಮ ಊರಿಗೆ ಬೇಕಾದರೆ ಗೌರವಾಧ್ಯಕ್ಷ ಮಾಡಿಕೊಳ್ಳಿ ಕಾರ್ಯಾಧ್ಯಕ್ಷ ಬೇಕಾದರೆ ಮಾಡಿಕೊಳ್ಳಿ ನಮಗೆ ಕೊಡುವಾಗ ಏನು ಕೊಡಬಾರ್ದು ಈ ಅನ್ನು ಫಿಲ್ ಮಾಡಿ ಕೊಡಬೇಕು ಅದರಲ್ಲಿ ನಿಮ್ಮ ಊರ ಬುಕ್ಕಲ್ಲಿ ವಿನಃ ವಿನಹ ಸಂಘಟನೆಯನ್ನು ಆ ರೀತಿಯಾಗಿ ಕಾಣುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಡ್ಬೇಕು ಬೇಕಾದರೆ ಊರಿಗೆಲ್ಲ ಮೊಹಲ್ಲಾದಲ್ಲಿ ಗೌರವಾಧ್ಯಕ್ಷ ಬೇಕಾಗೋ ಜಾಗ ಇರ್ಬೋದು ಸೆಲೆಕ್ಟ್ ಮಾಡಿ ಆದರೆ ನಮಗೆ ಕೊಡುವಾಗ ಅಧ್ಯಕ್ಷ ಎರಡು ಉಪಾಧ್ಯಕ್ಷ ಕಾರ್ಯದರ್ಶಿ ಎರಡು ಜೊತೆ ಕಾರ್ಯದರ್ಶಿ ಒಬ್ಬ ಖಜಾಂಜಿ ಮತ್ತು ಮೆಂಬರ್ಗಳೆಷ್ಟು ಗೊತ್ತು ನಮಗೆ

ಆಯಾ ಸಹೋದರ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ನಮ್ಮ ಸಮಯ ನಾಲ್ಕೂವರೆ ಗಂಟೆ ನಂದಲ್ಲ ಟೋಟಲ್ ಈ ಕ್ಯಾಂಪಿನ ಸಮಯ ಆದರೆ ಅದಕ್ಕೆ ಮೊದಲು ಯಾರೂ ಹೋಗುವಂತಿಲ್ಲ ನೀವು ಇನ್ನೂ ಕೂಡ ಹೋದರೆ ನಾವು ಹೇಳಿದೆಲ್ಲ ಬಾತಿಲಾಗಿ ಬಿಡ್ತಾರೆ ಶಿಸ್ತು ಅಚ್ಚಡಕ ನಮ್ಮದು ಸ್ಪೆಷಲ್ ಗ್ರೂಪ್ ನಾವು ಟ್ರೈನ್ಡ್ ಕೇಡರ್ ಅಂತಲ್ಲಿ ಯಾರಿಗೆ ಹೇಳೋದು ಆದ್ದರಿಂದ ಸಹೋದರಿ ದೂರ ಯಾರು ನಿಲ್ಬಾರ್ದು ಒಳಗೆ ಬಂದು ನಿಲ್ಬೇಕು ಸೇಡರ್ ಸ್ವಲ್ಪ ಒಳಗೆ ಬರಬೇಕು ನಾನು ಬಹಳ ಮುಗಿ ಬೇಗ ಮುಗಿಸ್ತಾ ಇದ್ದೇನೆ ಆದ್ದರಿಂದ ಇಪ್ಪತ್ತೊಂದು ಮಂದಿ ಮಾತ್ರ ಯೂನಿಟ್ ಮೆಂಬರ್ಶಿಪ್ಗೆ ಮೇಲೆ ನೀವೇನು ಮಾಡಬೇಕು ತುಂಡ ಅಲ್ಲಿ ಎಷ್ಟು ಮಂದಿ ಒಟ್ಟು ಸೇರಿದ್ದಾರೆ ಅವರ ಪೈಕಿ ಇಪ್ಪತ್ತೈದು ಶೇಕಡ ಮಂದಿಗಳನ್ನು ಮೇಲೆ ಕಳಿಸಿಕೊಡಬೇಕು ಗೊತ್ತಾಯ್ತಲ್ಲ ಟೋಟಲ್ ಆ ಊರಲ್ಲಿ ಎಷ್ಟು ಮಂದಿ ಎಸ್ ವೈ ಎಸ್ಗೆ ಮೆಂಬರ್ ಆಗಿ ಬಂದಿದ್ದಾರೆ ಇದು ಉಜಿರ ಯೂನಿಟ್ ನಾವಾಗ ಭಾವಿಸಿದಾಗ ಉಜಿರ ಯೂನಿಟ್ ನಲ್ಲಿ ನೂರು ಮಂದಿ ಬಂದಿದ್ದಾರೆ ಇಟ್ಟುಕೊಳ್ಳಿ ಅದರಲ್ಲಿ ಇಪ್ಪತ್ತೊಂದು ಮಂದಿಯ ಕಾರ್ಯಕಾರಿ ಸಮಿತಿ ತೆಗೆದಾಯ್ತು ಒಬ್ಬ ಅಧ್ಯಕ್ಷ ಎರಡು ಉಪಾಧ್ಯಕ್ಷ ಆಯ್ತಲ್ಲ ಆದ ಮೇಲೆ ನೂರು ಮಂದಿ ಟೋಟಲ್ ನೋಡಿ ಆ ನೂರು ಮಂದಿಯಿಂದ ಇಪ್ಪತ್ತೈದು ಶೇಕಡ ಅಂದ್ರೆ ಇಪ್ಪತ್ತೈದು ಮಂದಿ ಹತ್ತು ಮಂದಿ ಇದ್ರೆ ಎರಡೂವರೆ ಮಂದಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಮೂರು ಮಂದಿ ಅರ್ಧ ಬಂದ ತಕ್ಷಣ ಒಂದು ಪೂರ್ತಿ ಮಾಡಬೇಕು ಹಾಗೆ ಹಾಗೆ ಮಾಡಿದ್ರೆ ಆಯ್ತು ಮೂವತ್ತು ಮಂದಿ ಇದ್ರೆ ಅದರಲ್ಲಿ ಇಪ್ಪತ್ತೈದು ಶೇಕಡ ಏಳುವರೆ ಮಂದಿ ಅಲ್ಲ ಎಂಟು ಮಂದಿ ನಲವತ್ತು ಮಂದಿ ಇದ್ರೆ ಇಪ್ಪತ್ತೈದು ಶೇಕಡ ಹತ್ತು ಮಂದಿ ನಾಳೆ ಒಂದು ಅದು ನೀವು ಮೇಲ್ಗಡಕಕ್ಕೆ ಕೊಡಬೇಕು ಮೇಲ್ಗಡಕಕ್ಕೆ ನೀವು ಕೊಡುವಂಥವ್ರು ಸೆಂಟರ್ನ ಕೌನ್ಸಿಲರ್ಗಳಾಗಿ ಬರ್ತಾರೆ ಒಂದು ಉದಾಹರಣೆ ಒಂದು ಸೆಂಟರ್ನಲ್ಲಿ ಉಪ್ಪಿನಂಗಡಿ ಸೆಂಟರ್ನಲ್ಲಿ ಹತ್ತು ಶಾಖೆ ಉಂಟು ಇಟ್ಟುಕೊಳ್ಳಿ ಹತ್ತು ಶಾಖೆಗಳಲ್ಲೂ ಕೂಡ ಜನರ ಬುಡಿ ಆಯಿತು ಎಲ್ಲ ಶಾಖೆಗಳಲ್ಲೂ ನೂರು ನೂರು ಮಂದಿ ಇದ್ದರು ಪ್ರತಿಯೊಂದು ಶಾಖೆಯಿಂದ ಇಪ್ಪತ್ತೈದು ಇಪ್ಪತ್ತೊಂದು ಸೆಂಟರ್ಗೆ ಬಂದರು ಇನ್ನೂರೈವತ್ತು ಮಂದಿ ಆಯಿತು ಸೆಂಟರ್ನ ಕೌನ್ಸಿಲ್ ಅದು ಸೆಂಟರ್ನ ಮಹಾಸಭೆ ಆ ಸೆಂಟರ್ನ ಮಹಾಸಭೆಯಲ್ಲಿ ಈ ಹೇಳಿದ ಇದೇ ರೀತಿಯಲ್ಲಿ ಜಿಲ್ಲೆಯ ರಿಟರ್ನಿಂಗ್ ಆಫೀಸರ್ ಬಂದುಗೊಂಡು ಚುನಾವಣೆ ನಡೆಸಬೇಕು ಜಿಲ್ಲೆಯ ಆರ್ ಒ ಬಂದುಗೊಂಡು ಚುನಾವಣೆ ನಡೆಸಬೇಕು ಇದೇ ಶೈಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಧ್ಯಕ್ಷ ಸೆಲೆಕ್ಟ್ ಮಾಡೋದು ಸಭೆಯಿಂದ ಕಾರ್ಯದರ್ಶಿ ಸೆಲೆಕ್ಟ್ ಮಾಡೋದು ಸಭೆಯಿಂದ ಖಜಾಂಜಿ ಮೆಂಬರ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರೂ ಸಭೆಯಿಂದ ಸೆಂಟರ್ ಮಹಾಸಭೆಯಲ್ಲಿ ಸೆಂಟರ್ ಎಕ್ಸಿಕ್ಯೂಟಿವ್ ಮೆಂಬರ್ಗಳ ಸಂಖ್ಯೆ ಇಪ್ಪತ್ತೈದು ನಿಮ್ಮಲ್ಲಿ ತುಂಬ ಹೆಚ್ಚೆಚ್ಚು ಸಂಖ್ಯೆ ಬಂದು ಬಿಟ್ಟಿದೆ ನಿಮ್ಮ ಫೋರಂನಲ್ಲಿ ಅದು ಮೂವತ್ತು ಕಾರ್ಯಕಾರಿ ಸದಸ್ಯರು ಇಪ್ಪತ್ತು ಇದೆ ಇಪ್ಪತ್ತೈದು ಮಂದಿ ಕಾರ್ಯಕಾರಿ ಸದಸ್ಯರು ಪದಾಧಿಕಾರಿಗಳು ಸೇರಿ ಪದಾಧಿಕಾರಿಗಳನ್ನು ತೆಗೆದರೆ ನೀವು ಮತ್ತೆ ಹದಿನಾರು ಮಂದಿಯನ್ನು ಮಾತ್ರ ಭರ್ತಿ ಮಾಡಿಕೊಡಬೇಕು ಇಪ್ಪತ್ತೈದು ಮಂದಿಗಿಂತ ಹೆಚ್ಚು ಸೆಂಟರ್ ಕಮಿಟಿಯಲ್ಲಿ ಕಾರ್ಯಕಾರಿ ಸಮಿತಿ ಇರಬಾರದು ಒಂದು ವ್ಯತ್ಯಾಸ ಏನು ಅಂತ ಹೇಳಿದರೆ ಅದರಲ್ಲಿ ಮೂರು ಉಪಾಧ್ಯಕ್ಷರಿರ್ತಾರೆ ಬ್ರಾಂಚಲ್ಲಿ ಉಪಾಧ್ಯಕ್ಷರಷ್ಟು ಒಂದು ಎರಡು ಸೆಂಟರ್ ಉಪಾಧ್ಯಕ್ಷರು ಮೂರು ಮಂದಿ ಇರ್ತಾರೆ ಅದಾದ ಮೇಲೆ ಸೆಂಟರ್ ಮಹಾಸಭೆಯಲ್ಲಿ ಸೇರಿದ ಒಟ್ಟು ಸದಸ್ಯರನ್ನು ಸೇರಿಸಿ ಇನ್ನೂರೈವತ್ತು ಮಂದಿ ಬಂದರು ನೋಡಿ ಇನ್ನೂರ ಐವತ್ತು ಮಂದಿ ಬಂದು ಇನ್ನೂರ ಐವತ್ತು ಮಂದಿಯಲ್ಲಿ ಇಪ್ಪತ್ತೈದು ಮಂದಿ ಒಂದು ಸಭೆಯನ್ನು ನೀವು ತೆಗೆದಿರಿ ಇಪ್ಪತ್ತೈದು ಮಂದಿಯ ಕಾರ್ಯಕಾರಿಣಿ ಸಮಿತಿಯನ್ನು ತೆಗೆದ ಮೇಲೆ ಟೋಟಲ್ ಇನ್ನೂರ ಐವತ್ತು ಮಂದಿಯಿಂದ ನೀವು ಇಪ್ಪತ್ತು ಶೇಕಡ ಇಪ್ಪತ್ತು ಶೇಕಡ ಎಷ್ಟಾಗ್ತಾರೆ ಐವತ್ತು ಜನರಾಗ್ತಾರೆ ಇನ್ನೂರ ಐವತ್ತ ಹತ್ತು ಶೇಕಡ ಇಪ್ಪತ್ತೈದು ಇಪ್ಪತ್ತು ಶೇಕಡ ಐವತ್ತು ಮಂದಿಯನ್ನು ಜಿಲ್ಲೆಗೆ ನೀವು ಕೊಡಬೇಕು ಒಂದು ಸೆಂಟರ್ನಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಹತ್ತು ಸೆಂಟರ್ಗಳಿದ್ದರೆ ಒಂದೊಂದು ಸೆಂಟರ್ನಲ್ಲೂ ಕೂಡ ನೂರು ನೂರು ಮಂದಿ ಇದ್ದರೆ ನೂರು ನೂರು ಮಂದಿಯಿಂದ ಇಪ್ಪತ್ತು ಶೇಕಡ ಆದರೆ ಇಪ್ಪತ್ತಿಪ್ಪತ್ತು ಮಂದಿಯನ್ನು ಸೆಲೆಕ್ಟ್ ಮಾಡಿದರೆ ಇನ್ನೂರು ಮಂದಿ ಜಿಲ್ಲಾ ಕೌನ್ಸಿಲ್ ಆಗ್ತಾರೆ ಇದಲ್ಲ ಜಿಲ್ಲೆಯಲ್ಲಿ ಆಯ್ಕೆ ಮಾಡುವ ಕ್ರಮ ಸ್ವಲ್ಪ ವ್ಯತ್ಯಾಸ ಇದೆ ಜಿಲ್ಲೆಯಲ್ಲಿ ಆಯ್ಕೆ ಮಾಡೋದು ಎಲ್ರಿಗೂ ಕೂಡ ಸಂಬಂಧಪಟ್ಟ ವಿಚಾರ ಅಲ್ಲ ಜಿಲ್ಲಾ ನಾಯಕರು ಮಾತ್ರ ಸಂಬಂಧಪಟ್ಟ ವಿಚಾರ ಆದರೂ ಕೂಡ ಅಲ್ಲಿ ಆಯ್ಕೆ ನಡೆಯುವಾಗ ನಿಮ್ಮಲ್ಲಿ ಯಾವುದಾದ್ರೂ ಗೊಂದಲ ಇರಬಾರ್ದು ಆ ಗೊಂದಲ ಇರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ಒಂದು ಸಣ್ಣ ವಿವರಣೆ ಕೊಡ್ತೇವೆ ಜಿಲ್ಲಾ ಸಮಿತಿಯ ಮಹಾಸಭೆ ಹೇಗೆ ಅಂತ ಕೇಳಿದರೆ ಮೊದಲು ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ಸೇರ್ತದೆ ಇದೊಂದು ದಕ್ಕ ಜಿಲ್ಲಾ ಮಹಾಸಭೆ ಅಂತ ನೀವು ಭಾವಿಸಿಕೊಳ್ಳಿ ಈಗ ಇರುವ ಅಧ್ಯಕ್ಷರು ಈಗ ಇರುವ ಕಮಿಟಿ ಸೇರಿ ಒಂದು ಕಾರ್ಯಕಾರಿ ಸಭೆ ನಡೆಸಿ ನಮಗೆ ಮೂವತ್ತು ಮಂದಿ ಮೆಂಬರ್ಸ್ ಬೇಕು ಜಿಲ್ಲಾ ಸಮಿತಿಗೆ ಎಂಬುದನ್ನು ಲೆಕ್ಕ ಮಾಡಿ ಈಗ ಇರುವವರಲ್ಲಿ ಎಷ್ಟು ಮಂದಿ ಕ್ಯಾನ್ಸಲ್ ಮಾಡ್ಬೋದು ಎಷ್ಟು ಮಂದಿಯನ್ನು ಉಳಿಸಬಹುದು ಎಂಬುದನ್ನು ಕರೆಕ್ಟಾಗಿ ಕೌಂಟು ಮಾಡಿ ಜಿಲ್ಲಾ ಸಮಿತಿಯ ಶಾಂತಿಯಲ್ಲಿರುವ ಕಮಿಟಿಯಿಂದ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ರಾಜ್ಯದಿಂದ ಬಂದಿರುವ ಆರ್ ಒ ಏನು ಮಾಡಬೇಕು ನಿಮಗೆ ಯಾರು ಯಾರನ್ನು ಸೇರ್ಪಡೆ ಮಾಡಬೇಕು ಯಾರು ಗಲ್ಫಿಗೆ ಹೋಗಿದ್ದಾರೆ ಯಾರು ಮೀಟಿಂಗ್ ಬರುವುದಿಲ್ಲ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವರನ್ನು ರಿಮೂವ್ ಮಾಡುವ ರಿಮೂವ್ ಮಾಡಿ ರಿಮೂವ್ ಮಾಡಿ ಹೊಸದು ಸೇರುವ ಅಂತ ಹೇಳಿ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಮೂವತ್ತು ಮಂದಿಯ ಹೊಸ ಹಳೆಯ ಸೇರಿದ ಪಟ್ಟಿಯನ್ನು ಆರ್ ಒ ತಯಾರಿಸಬೇಕು ಆರು ಅದನ್ನು ತಯಾರು ಮಾಡಿದ ಮೇಲೆ ಅನಂತರ ಆ ನೂತನ ಸಮಿತಿಯನ್ನು ವಿಸರ್ಜನೆ ಮಾಡ್ತಾರೆ ಇರುವ ಸಮಿತಿಯನ್ನು ವಿಸರ್ಜನೆ ಮಾಡ್ತಾರೆ ಆರ್ ಅಧ್ಯಕ್ಷತೆಯಲ್ಲಿ ಹೊಸ ಕೌನ್ಸಿಲರ್ಗಳು ಸೇರ್ತಾರೆ ಹೊಸ ಕೌನ್ಸಿಲರ್ಗಳು ಸೇರಿದಾಗ ಕೌನ್ಸಿಲಲ್ಲಿ ಒಂದು ಇಪ್ಪತ್ತ ನೂರ ನೂರು ನೂರೈವತ್ತ ಮಂದಿ ಇರ್ತಾರೆ ಆರು ಓ ಕೇಳಬೇಕು ಓ ಕೌನ್ಸಿಲರ್ಗಳ ಸಮೂಹವೇ ನಾವು ಈಗ ಜಿಲ್ಲೆಗೆ ಹೊಸ ನಾಯಕತ್ವವನ್ನು ಆರಿಸಬೇಕಾಗಿದೆ ನಿಮಗೆಲ್ರಿಗೂ ನಾವೊಂದು ಪೇಪರ್ ಕೊಡ್ತೇವೆ ಶೀಟ್ ಕೊಡ್ತೇವೆ ಆ ಶೀಟ್ನಲ್ಲಿ ಯಾರ್ಯಾರು ನಿಮಗೆ ಪದಾಧಿಕಾರಿಗಳು ಬೇಕು ಅವರ ಹೆಸರನ್ನು ಬರೆದುಕೊಡಿ ಇದಲ್ಲ ಒಂದು ಒಂದು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದ ಬಂದಂತಹ ನೂರೈವತ್ತು ಮಂದಿ ಕೌನ್ಸಿಲರ್ ಇದ್ದಾರೆ ಅಂತ ಇಟ್ಕೊಳ್ಳಿ ಆಗ ಕೊಡಗು ಜಿಲ್ಲೆಯ ಆರೋ ಆಗಿ ಬಂದಂತಹ ವ್ಯಕ್ತಿ ಏನು ಹೇಳ್ತಾರೆ ನಿಮಗೆ ಯಾರು ಅಧ್ಯಕ್ಷ ಆಗಬೇಕು ಯಾರು ಉಪಾಧ್ಯಕ್ಷ ಆಗಬೇಕು ಯಾರು ಕಾರ್ಯದರ್ಶಿ ಆಗಬೇಕು ಯಾರು ಜಾಯಿಂಟ್ ಸೆಕ್ರೆಟರಿ ಆಗಬೇಕು ಯಾರು ಖಜಾಂಜೆ ಆಗಬೇಕು ಅವರಿಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಕ್ಕಿಲ್ಲ ಕೆಲವರೆಲ್ಲ ಜಿಲ್ಲಾ ಸಮಿತಿ ಅಧ್ಯಕ್ಷ ಯಾರು ಅಂತ ಕೇಳುವಾಗ ಇಲ್ಲಿ ಅಂತ ಬರಿಬೋದು ಬರೆದರೂ ಬರಿಬೋದು ಯಾವುದೇ ಅಭ್ಯಂತರ ನೋ ಅಬ್ಜೆಕ್ಷನ್ ಅವರಿಗೆ ಫುಲ್ ಫ್ರೀ ಅವರಿಗೆ ಏನು ಬೇಕಾದರೂ ಮಾಡ್ಬೋದು ಅದೇ ಅವ್ರಿಗೆ ಏನು ಬೇಕಾದರೂ ಮಾಡಬಹುದು ಯಾರ ಹೆಸರು ಬೇಕಾದರೂ ಬರಿಬೋದು ಇಂಥವ್ರ ಹೆಸರನ್ನೇ ಬರಿ ಅಂತ ಏನು ನೀವು ಯಾವುದೇ ರೀತಿಯಲ್ಲೂ ಕೂಡ ರಿಸ್ಟ್ರಿಕ್ಷನ್ ಕೊಟ್ಟಿಗೆ ಹೋಗಬೇಡಿ ಅವರಿಗೆ ಗೊತ್ತಿಲ್ಲ ವಿವಿಧ ಸೆಂಟರ್ಗಳಿರುವಂತಹ ಜಿಲ್ಲಾ ಕಮಿಟಿ ಕೌನ್ಸಿಲರ್ಗೆ ಯಾರು ಅಧ್ಯಕ್ಷ ಯಾರು ಏನು ಅಧ್ಯಕ್ಷ ಅಂತ ಕೂಡ ಗೊತ್ತಿಲ್ಲದಿರ್ತಾರೆ ಆದ್ದರಿಂದ ಅವರಿಗೆ ನಮ್ಮ ಅಭಿಪ್ರಾಯಗಳನ್ನು ಕೂಡ ಪರಿಗಣಿಸಲಾಗಿದೆ ಎನ್ನುವುದನ್ನು ಅರ್ಥ ಮಾಡುವುದಕ್ಕಾಗಿ ಪೇಪರ್ ಕೊಟ್ಟು ಅದರಲ್ಲಿ ಭರಿಸಬೇಕು ಕೆಲವರು ಅಧ್ಯಕ್ಷರು ಮಾತ್ರ ಬರಿಬೋದು ಕೆಲವರು ಅಧ್ಯಕ್ಷ ಯಾರು ಅಂತ ಗೊತ್ತಿಲ್ಲ ಉಪಾಧ್ಯಕ್ಷದ್ದು ಬರಿಬೋದು ಕೆಲವರು ಖಜಾಂಜಿದ್ದು ಮಾತ್ರ ಬರಿಬೋದು ಏನು ಬೇಕಾದರೂ ಬರೀಲಿ ಆ ಎಲ್ಲ ಚೀಟಿಗಳನ್ನು ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡಿ ಸಂಗ್ರಹಿಸಿ ಅದನ್ನು ಆರ್ ಒ ಇಟ್ಟುಕೊಳ್ತಾರೆ ರಿಟರ್ನಿಂಗ್ ಆಫೀಸರ್ ಇಟ್ಟುಕೊಳ್ತಾರೆ ಇಟ್ಟುಕೊಂಡು ಏನು ಮಾಡ್ತಾರೆ ಅಲ್ಲಿ ಇರುವಂತಹ ನೂರೈವತ್ತು ಕೌನ್ಸಿಲರ್ಗೆ ಒಳ್ಳೆಯ ಒಂದು ಕ್ಲಾಸ್ ಕೊಡ್ತಾರೆ ಬೇರೆ ಒಬ್ಬ ಉಸ್ತಾದ ಕ್ಲಾಸ್ ಕೊಡ್ತಾರೆ ಕ್ಲಾಸ್ ಕೊಟ್ಟು ಆ ರಿಟರ್ನಿಂಗ್ ಆಫೀಸರ್ ಆ ಶೀಟ್ಗಳನ್ನು ತೆಗೆದುಕೊಂಡು ಒಳಗೆ ಹೋಗ್ತಾರೆ ಒಳಗೆ ಹೋಗಿ ಅಲ್ಲಿರುವ ಮೇಲ್ಘಟಕದ ಪದಾಧಿಕಾರಿ ಮೇಲ್ಘಟಕದ ಪದಾಧಿಕಾರಿಗಳನ್ನು ಸೇರಿಸಿ ಅಲ್ಲಿರುವ ರಾಜ್ಯದ ಪ್ರಧಾ ಪ್ರಮುಖ ಯಾರಾದರೂ ಇದ್ದರೆ ಅವರನ್ನು ಸೇರಿಸಿ ಮೇಲ್ಘಟಕದನ್ನು ಸೇರಿಸಿ ಸೇರಿಸಬೇಕ ಅಗತ್ಯ ಸೇರಿಸಬೇಕಾಗತ್ತಿಲ್ಲ ಚಾಲ್ತಿಯಲ್ಲಿರುವ ಸಮಿತಿಯನ್ನು ಬರ್ಕಾಸು ಮಾಡಲಾಗಿದೆ ಅದರಲ್ಲಿ ಯಾರನ್ನು ಕೂಡ ಸೇರಿಸಬೇಕಾದ ಅಗತ್ಯ ಮುಷಾವರ ಮಾಡ್ಬೋದು ಅಷ್ಟೇ ಮೇಲ್ಘಟ್ಟದವರಿಯಾದ ಅವರನ್ನು ಸೇರಿಸಿ ಒಂದು ಜಿಲ್ಲೆಯ ಮಹಾಸಭೆ ಅಂತ ಹೇಳುವಾಗ ರಾಜ್ಯ ಸಮಿತಿಯ ಕೆಲವೊಂದು ಪ್ರತಿನಿಧಿಗಳಲ್ಲಿ ಇರ್ತಾರೆ ಅವರು ಆ ಪಟ್ಟಿಯನ್ನು ತಯಾರು ಮಾಡಬೇಕು ಪಟ್ಟಿಯನ್ನು ತಯಾರು ಮಾಡುವಾಗ ಚಾಲ್ತಿಯಲ್ಲಿರುವ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳೊಂದಿಗೆ ಒಂದು ಮುಷಾವರ ಮಾಡುವುದು ಒಳ್ಳೆಯದು ಮುಷಾವರ ಮಾಡೋ ಪಟ್ಟಿಯನ್ನು ರೆಡಿ ಮಾಡುವುದು ಅಧ್ಯಕ್ಷರಾಗಿ ಅಬ್ದುಲ್ ಹಫೀಲ್ ಸಾದಿ ಈಗ ಇರುವುದೆಲ್ಲ ವಸ್ತು ಉದಾಹರಣೆಗೆ ಜನರಲ್ ಸೆಕ್ರೆಟರಿಯಾಗಿ ಮುಸ್ತಫಾ ಸಖಾಫಿ ಕೋಶಾಧಿಕಾರಿಯಾಗಿ ಅಬ್ದುಲ್ಲಾ ಈಗೆಲ್ಲ ರೆಡಿ ಮಾಡಿ ಆರ್ ಓ ಅದರ ಬಗ್ಗೆ ಫೈನಲ್ ಮಾಡಿ ಆಗ ಸೆಲೆಕ್ಟ್ ಮಾಡಿದ ಮೂವತ್ತು ಮಂದಿಯ ಆ ಕಾರ್ಯಕಾರಿ ಸಮಿತಿ ಸದಸ್ಯರ ಒಳಗೆ ಆಯ್ಕೆಗಳನ್ನು ಮಾಡಿ ಎಲ್ಲ ಅಂತಿಮವಾದ ಪಟ್ಟಿಯನ್ನು ತಯಾರು ಮಾಡಿ ಅವರು ಕೌನ್ಸಿಲ್ನ ಮುಂದೆ ಬಂದು ಬಿಸ್ಮಿಲ್ಲಾಹಿ ರಹಮಾನ್ ರಹೀಂ ನಾನು ಕೊಡಗು ಜಿಲ್ಲಾ ಸಮಿತಿಯ ಹೊಸ ನಾಯಕರನ್ನು ಘೋಷಣೆ ಮಾಡ್ತಾ ಇದ್ದೇನೆ ಅಂತ ಹೇಳಬೇಕು ಅಲ್ಲಿ ಯಾವುದೇ ಚರ್ಚೆಗೋ ಗೊಂದಲಕ್ಕೋ ಅಭಿಪ್ರಾಯಕ್ಕೋ ಅವಕಾಶ ಇರುವುದಿಲ್ಲ ಯಾಕೆಂತ ಹೇಳಿದರೆ ಇಲ್ಲಿ ಬಂದಿರೋ ನೂರೈವತ್ತು ಕೌನ್ಸಿಲ್ಗಳಲ್ಲಿ ಹೆಚ್ಚಿನವರಿಗೆ ಸಂಘಟನೆ ಏನು ಅಂತ ಗೊತ್ತಿರುವುದಿಲ್ಲ ಅಧ್ಯಕ್ಷ ಯಾರಾಗಬೇಕು ಅಂತ ಒಂದು ಪ್ಲಾನ್ ಅವರ ಮನಸ್ಸಲ್ಲಿರುವುದಿಲ್ಲ ಅಧ್ಯಕ್ಷರ ಕೆಲಸ ಏನು ಎಂಬುದನ್ನು ಅವರಿಗೆ ಗೊತ್ತಿರುವುದಿಲ್ಲ ಆ ಸಭೆಯಲ್ಲಿ ಜೋರಾಗಿ ಒಬ್ಬ ಭಾಷಣ ಮಾಡಿದರೆ ಅವರೇ ಅಧ್ಯಕ್ಷ ಆಗಲಿ ಅಂತ ಹೇಳುವರ್ಬೋದು ಉಪಾಧ್ಯಕ್ಷ ಯಾರು ಅಂತ ಗೊತ್ತಿರುವುದು ಆದ್ದರಿಂದ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಪಡೆದ ಅಭಿಪ್ರಾಯಗಳನ್ನು ಸರಿಯಾಗಿ ಪರಿಶೀಲಿಸಿ ಸರಿಯಾಗಿ ನೋಡಿ ರಾಜ್ಯದ ರಾಜ್ಯದಿಂದ ಬಂದಂತಹ ಆರ್ ಒ ಅದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿರುವ ಗಣ್ಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ಪಟ್ಟಿಯನ್ನು ತಯಾರು ಮಾಡಿ ಜಿಲ್ಲಾ ಕೌನ್ಸಿಲ್ನಲ್ಲೂ ರಾಜ್ಯ ಕೌನ್ಸಿಲ್ನಲ್ಲೂ ಇದೇ ರೀತಿ ಓದಿ ಪಾಸ್ ಮಾಡುವ ಕ್ರಮವಾಗಿದೆ ಶೇಖನ ಕಾಂದವರ ಮುಸ್ತಾದ್ ಜನರಲ್ ಸೆಕ್ರೆಟರಿ ಆಗಿರುವ ಸಮಸ್ತ ಎರಡ ಜಮೀನು ಸಮೇತ ಕೇರಳ ರಾಜ್ಯದಲ್ಲಿರುವ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳ ಆಯ್ಕೆ ಜಿಲ್ಲೆ ಮತ್ತು ರಾಜ್ಯ ಮಟ್ಟಕ್ಕೆ ಈ ರೀತಿಯಾಗಿರ್ತದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಿಕೆ ಇಚ್ಛೆ ಇದ್ದೇನೆ ನನ್ನ ಮೆಟ್ರ್ ಮುಗೀತಾ ಬಂತು ಆದ್ದರಿಂದ ಸಹೋದರರೇ ಜಿಲ್ಲಾ ಸಮಿತಿಗೆ ಮೂವತ್ತು ಮಂದಿ ಎಕ್ಸಿಕ್ಯೂಟಿವ್ ನಾಲ್ಕು ಮಂದಿ ಉಪಾಧ್ಯಕ್ಷರು ನಾಲ್ಕು ಮಂದಿ ಜೊತೆ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಇಲ್ಲ ನಿರ್ವಾಹಕ ಕಾರ್ಯದರ್ಶಿ ಇಲ್ಲ ಗೌರವ ಅಧ್ಯಕ್ಷ ಇಲ್ಲ ಕಾರ್ಯಾಧ್ಯಕ್ಷ ಇಲ್ಲ ನಮ್ಮದು ಶಿಸ್ತುಬದ್ಧವಾದ ಸಂಘಟನೆ ಕೇಡರ ವ್ಯವಸ್ಥೆಯ ಸಂಘಟನೆ ಆದ್ದರಿಂದ ಆ ರೀತಿ ಯಾವುದು ಕೂಡ ನಮ್ಮಲ್ಲಿಲ್ಲ ನಾಲ್ಕು ಮಂದಿ ಅಂತ ನಾಲ್ಕು ಮಂದಿ ಉಪಾಧ್ಯಕ್ಷರಾಗಿರಬೇಕು ಉಪಾಧ್ಯಕ್ಷ ಆಯ್ಕೆ ಮಾಡುವ ವಿವಿಧ ಏರಿಯಾಗಳಿಗೆಲ್ಲ ಪ್ರಾತಿನಿಧ್ಯ ಕೊಟ್ಟರೆ ಬಹಳ ಒಳ್ಳೆಯದು ಅದಾದ ಮೇಲೆ ರಾಜ್ಯ ಸಮಿತಿ ಮಹಾಸಭೆ ಈ ರೀತಿ ನಡೀತಾ ಬಗ್ಗೆ ನೀವು ತಲೆಗೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಆದ್ದರಿಂದ ಆ ಬಗ್ಗೆ ಹೆಚ್ಚು ವಿವರಣೆ ಮಾಡಿಕೊಳ್ಳುವುದು ಕೊಡುವುದಿಲ್ಲ ರಾಜ್ಯ ಸಮಿತಿಯ ನಲವತ್ತು ಮಂದಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಇರ್ತಾರೆ ಜಿಲ್ಲೆಯಿಂದ ಇಪ್ಪತ್ತು ಶೇಕಡ ರಾಜ್ಯಕ್ಕೆ ಹೋಗ್ತಾರೆ ಸೆಂಟರ್ನ ಟೋಟಲ್ ಕೌನ್ಸಿಲ್ನಿಂದ ಇಪ್ಪತ್ತು ಮಂದಿ ಜಿಲ್ಲೆಗೆ ಹೋಗ್ತಾರೆ ಜಿಲ್ಲೆಯ ಟೋಟಲ್ ಕೌನ್ಸಿಲ್ನಿಂದ ಇಪ್ಪತ್ತು ಮಂದಿ ರಾಜ್ಯಕ್ಕೆ ಹೋಗ್ತಾರೆ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಕೌನ್ಸಿಲ್ಸ್ಗಳನ್ನು ಒಟ್ಟು ಸೇರಿಸಿ ರಾಜ್ಯದಲ್ಲಿ ನಲವತ್ತು ಮಂದಿ ಎಕ್ಸಿಕ್ಯೂಟಿವ್ ಸಮಿತಿಯನ್ನು ಆಯ್ಕೆ ಮಾಡಿ ಹೊಸ ರಾಜ್ಯ ಸಮಿತಿ ಇನ್ಶಾ ಅಲ್ಲ ಅಸ್ತಿತ್ವಕ್ಕೆ ಬರಲಿದೆ ಈ ರೀತಿಯಾಗಿದೆ ನಮ್ಮ ಸಂಘಟನೆ ಇನ್ನು ಕೆಲವರು ಕೌನ್ಸಿಲರ್ಗಳಾಗಿ ಪ್ರಾದೇಶಿಕ ಮಟ್ಟದಿಂದ ಬರಲಿಲ್ಲ ಅಂತಾರೆ ಇಲ್ಲಿ ಒಂದು ದಕ ಜಿಲ್ಲೆಯ ಮಹಾಸಭೆ ನಡೀತಾ ಇದೆ ನಮಗೆ ಬೇಕಾದೊಬ್ಬ ವ್ಯಕ್ತಿ ಇಲ್ಲಿ ಕೌನ್ಸಿಲರ್ ಆಗಿ ಬರಲಿಲ್ಲ ಕೆಲ ಘಟಕವರನ್ನು ಆಯ್ಕೆ ಮಾಡಿ ಯಾವುದೋ ಕಾರಣಕ್ಕೆ ಕೊಡಲಿಲ್ಲ ಅವರು ನಮ್ಮ ಸಂಘಟನೆಗೆ ಬಹಳ ಅಗತ್ಯ ಅಂತ ಮೇಲ್ಘಟಕಕ್ಕೆ ಮನವರಿಕೆಯಾದರೆ ಆ ಕೌನ್ಸಿಲ್ನಲ್ಲಿ ನೇರ ನೇಮಕಾತಿ ಮಾಡುವ ಡೈರೆಕ್ಟ್ ನಾಮಿನೇಷನ್ ಮಾಡುವಂಥ ಅಧಿಕಾರ ಆ ಕೌನ್ಸಿಲ್ಗೆ ಇದೆ ಅದು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಎಲ್ಲ ವಿವರವಾಗಿ ಇದರಲ್ಲಿದೆ ಆದ್ದರಿಂದ ಸಹೋದರರೇ ಈ ರೀತಿ ಪ್ರತಿಯೊಬ್ಬರನ್ನು ಕೂಡ ನೀವು ಕೌನ್ಸಿಲರ್ಸ್ ಅನ್ನು ಕೊಡುವಾಗ ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಕೊಡಬೇಕು ಇಪ್ಪತ್ತು ಶೇಕಡದ ಮೇಲೆ ಇಪ್ಪತ್ತು ಶೇಕಡ ಮಂದಿಯನ್ನು ಮೇಲೆ ಕೊಡುವಾಗ ಅದರ ಹೊರತು ಅದಲ್ಲದೆ ಬೇರೆ ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಮೂರು ಎಕ್ಸ್ಟ್ರಾ ಮಂದಿಯನ್ನು ಕೂಡ ಮೇಲ್ಗಡೆದ ಕೌನ್ಸಿಲರ್ ಆಗಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇನ್ಶಾ ಅಲ್ಲಾ ನಾನು ಮುಗಿಸ್ತೇನೆ ಆಗಸ್ಟ್ ಹದ್ ಐದರಂದು ಬ್ರಾಂಚ್ ಚುನಾವಣೆ ನಡೆಸಲಿಕ್ಕೆ ಶುರು ಮಾಡಬೇಕು ಅದು ಮೂವತ್ತರ ತನಕ ಮುಂದುವರಿಬೇಕು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ತನಕ ಸೆಂಟರ್ ಮಹಾಸಭೆ ಒಂದು ತಿಂಗಳು ನಡೀಬೇಕು ಜಿಲ್ಲೆಯದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಐದರ ತನಕ ನಡೀಬೇಕು ಅದಾದ ಮೇಲೆ ನವೆಂಬರ್ ಹದಿನಾಲ್ಕರಂದು ರಾಜ್ಯದ ಮಹಾಸಭೆ ವಿಶಾಲ ಮಂಗಳೂರಿನಲ್ಲಿ ಈ ಬಾರಿ ನಡೀತದೆ ನವೆಂಬರ್ ಹದಿನಾಲ್ಕು ಚಾಚಾ ನೆಹರು ದಿವಸ ಮಕ್ಕಳ ದಿನಾಚರಣೆ ಪಂಡಿತ್ ನೆಹರು ಜನಿಸಿದ ದಿವಸ ಆದ್ದರಿಂದ ಆ ದಿವಸ ರಜೆ ಇರ್ತದೆ ಅವರ ಮಹತ್ವ ನೋಡಿ ಅಲ್ಲ ಚಾಚಾ ನೆಹರೂ ಬರ್ಕತ್ತಾಗಿ ಏನೂ ಅಲ್ಲ ಆ ದಿವಸ ಗೌರ್ಮೆಂಟ್ ಹಾಲಿಡೇ ಆದ ಕಾರಣ ಎಲ್ಲರಿಗೂ ಬರಲಿಕ್ಕೆ ಈಸಿ ಎಂಬ ಕಾರಣಕ್ಕಾಗಿ ನವಂಬರ್ ಹದಿನಾಲ್ಕರಂದು ಇನ್ಶಾ ಅಲ್ಲ ಮಂಗಳೂರಿನಲ್ಲಿ ರಾಜಸಂಧಿ ಮಹಾಸಭೆ ನಡೆಯಲಿಕ್ಕಿದೆ ಅದಕ್ಕೆ ಮುಂಚಿತವಾಗಿ ಜಿಲ್ಲಾ ಕಮಿಟಿಯವರೆಲ್ಲರೂ ಈಗಲೇ ನಿಮಗೆ ಒಂದೊಂದು ಸಮಿತಿಗೂ ಕೂಡ ಒಬ್ಬೊಬ್ಬರನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಆರೋನ ಆಯ್ಕೆ ಮಾಡಿದ್ದೇವೆ ಜಿಲ್ಲೆಯವರು ಗಮನಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಆಫೀಸರ್ ಆಗಿ ಉಸ್ತಾದ್ ಕೆ ಪಿ ಹುಸೇನ್ ಸಹಾಯಿ ಮತ್ತು ಎಸ್ ಪಿ ಹಂಸ ಸಹ ಕಾಫಿಯವರು दक्षिण जिले ऋटर्णिंग आफीसरू इनगु जिले रिटर्निंग अब्दुल रशीद जैनी के एस के एच मोहम्मद गुनियाजी पालिबटा हान जिले के जी एम तो एम कामिल कामील सकााफी जे एस मोहम्मद अली शिम्ग जिले के डी के उमर सकााफी ए पी एस तंग् चिमलूर जिले के तौके महिदीन कम्यल सकाफी अश्रफ् कि उड़पी जिले के 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 एम कामिल काम सकाम उस्मा शाहि पटोरी कारवार जिले के जी एम एम काम सकाम याकूब ओस नगर मैसूर जिले के हईदरअल निजामी मलूर अश्रफ शाहि ಬೆಂಗಳೂರು ಜಿಲ್ಲೆಗೆ ಅಬ್ದುಲ್ ರಶೀದ್ ಜೈನಿ ಮತ್ತು ಡಿ ಕೆ ಉಮರ್ಸ ಕಾಫಿ ಇಷ್ಟು ಮಂದಿಯನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಇದು ನಿಮಗೆ ರಾಜ್ಯ ಸಮಿತಿ ಕೊಡುವಂತಹ ಆರ್ ಆರೋಹಗಳ ಹೊರತಾಗಿ ಬೇರೆ ಯಾರಾದರೂ ಕ್ಲಾಸ್ ತೆಗೀಲಿಕ್ಕೆ ಭಾಷಣ ಮಾಡಲಿಕ್ಕೆ ಮಾತನಾಡಲಿಕ್ಕೆ ಯಾರಾದರೂ ಬೇಕು ಅಂತ ಇದ್ದರೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಓನ್ ಖರ್ಚಿನಲ್ಲಿ ಅವರನ್ನು ನೀವು ಕರೆಸಬಹುದು ನಾವು ರಾಜ್ಯ ಸಮಿತಿಯಿಂದ ಕೊಡುವರಿ ಇವರೇ ಹುಸೇನ್ ಹುಷೇನ್ ಸಾಧ್ಯ ಬೇಕು ಅಂತ ಆದರೆ ನೀವು ಅವರನ್ನು ನೀವೇ ಆಹ್ವಾನ ಮಾಡಿ ಅವರ ಪುರುಷತ್ತನ್ನು ನೋಡಿ ನೀವೇ ಆಹ್ವಾನ ಮಾಡಿ ಎಲ್ಲ ಅರೇಂಜ್ಮೆಂಟ್ ನೀವೇ ಮಾಡಿ ನೀವು ಅವರನ್ನು ಕರೆಸ್ಬೋದು ಭಾಷಣ ಮಾಡಿಸ್ಬೋದು ಇಬ್ ಇವರೇ ಆಗಬೇಕಂತೇಳಿ ಇವರು ಏನಾದರೂ ಬೇಕೇ ಬೇಕು ಇವರ ಜೊತೆಯಲ್ಲಿ ಅಗತ್ಯ ಇರುವಂತಹ ಉಸ್ತಾದಗಳನ್ನು ನೀವು ಕರೆಸ್ಬೋದು ಎನ್ನುವ ಮಾತನ್ನು ಕೂಡ ನಿಮ್ಮ ಮುಂದೆ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ನಿಮ್ಮ ಸರ್ಕುಲರಲ್ಲಿ ಒಂದು ಮಾತಿದೆ ಆ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಎಲೆಕ್ಷನ್ ಇನ್ಚಾರ್ಜ್ ಇವರ ನೇಮಕ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದು ಎಲೆಕ್ಷನ್ ಇನ್ಚಾರ್ಜ್ ಇದೆ ಅದರ ಅಧ್ಯಕ್ಷರಾಗಿ ಉಸೇ ಎಸ್ ಪಿ ಉಸ್ತಾ ಇದ್ದಾರೆ ಅದರ ಕನ್ವೀನರ್ ಆಗಿ ನಾನಿದ್ದೇನೆ ಏಳು ಮಂದಿ ಒಂದು ಇನ್ಚಾರ್ಜ್ ಕಮಿಟಿ ಇದೆ ಜಿಲ್ಲಾ ಘಟಕದಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಇನ್ಚಾರ್ಜ್ ಅದು ಬೇಕು ಅವರು ಕೂಡ ಒಂದು ಐದು ಜನ ಇರಬೇಕು ಜಿಲ್ಲೆಯಲ್ಲಿ ಸೆಂಟರ್ನಲ್ಲಿ ಎಲೆಕ್ಷನ್ ಇನ್ಚಾರ್ಜ್ ಆಗಿ ಮೂರು ಜನ ಇರಬೇಕು ಒಂದು ಸೆಂಟರ್ನಲ್ಲಿ ಮೂರು ಜನರು ಎಲೆಕ್ಷನ್ ಇನ್ಚಾರ್ಜ್ ಈ ಕೆಲಸಗಳನ್ನು ಮಾಡಲಿಕ್ಕೆ ತರತೀಬ್ ಮಾಡಲಿಕ್ಕೆ ಫೋನ್ ಇಲ್ಲ ಒಂದು ಮೂರು ಜನ ಸೆಂಟರ್ನಲ್ಲಿ ಜಿಲ್ಲೆಯಲ್ಲಿ ಐದು ಜನ ಸ್ಟೇಟ್ನಲ್ಲಿ ಏಳು ಜನ ಆಲ್ರೆಡಿ ಇದ್ದೇವೆ ಆದ್ದರಿಂದ ಈ ವಿಷಯಗಳನ್ನು ಗಮನಿಸಿ ಎಲ್ಲ ವಿಚಾರಗಳನ್ನು ಕ್ರಮಬದ್ಧವಾಗಿ ನಡೆಸಿ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯವಾಗಲಿ ಅಂತ ದ್ವಾರ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಗಮನಿಸಬೇಕಾದ ವಿಚಾರ ಬ್ರಾಂಚ್ ಮಹಾಸಭೆಗೆ ಟೋಟಲ್ ಇಪ್ಪತ್ತೊಂದು ಮಂದಿ ಮಾತ್ರ ಇದರಲ್ಲಿ ಪದಾಧಿಕಾರಿಗಳ ಹೆಸರು ಹೇಳಿದ ಮೇಲೆ ಇಪ್ಪತ್ತೊಂದು ಅಂತ ಹೇಳಿದೆ ಅದು ತಪ್ಪು ಆದ್ದರಿಂದ ಟೋಟಲ್ ಮೆಂಬರ್ಸ್ ಐದು ಪದಾಧಿಕಾರಿ ಇಪ್ಪತ್ತೊಂದು ಪದಾಧಿಕಾರಿಗಳು ಆದಮೇಲೆ ಹದಿನಾಲ್ಕು ಸೆಂಟರ್ನಲ್ಲಿ ಟೋಟಲ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಇಪ್ಪತ್ತೈದು ಪದಾಧಿಕಾರಿಗಳು ಒಂಬತ್ತು ಮಂದಿ ಆದಮೇಲೆ ಹದಿನಾರು ಮಾತ್ರ ಇಲ್ಲಿ ಟೋಟಲ್ ಇಪ್ಪತ್ತೈದು ಮಂದಿ ಹೆಸರು ಹೇಳಿದೆ ಅದು ಫಿಲ್ ಮಾಡಬೇಡಿ ಮತ್ತು ಜಿಲ್ಲೆಯಲ್ಲಿ ಟೋಟಲ್ ಮೆಂಬರ್ಸ್ ಮೂವತ್ತು ಪದಾಧಿಕಾರಿಗಳು ಹನ್ನೊಂದು ಮಂದಿ ಆದಮೇಲೆ ಹತ್ತೊಂಬತ್ತು ಮಂದಿಯನ್ನು ಮಾತ್ರ ಆಯ್ಕೆ ಮಾಡಲಿಕ್ಕಿರುವುದು ಟೋಟಲ್ ಮೂವತ್ತು ಕೋಳಂ ತೋರಿಸಲಾಗಿದೆ ಅದು ತಪ್ಪಿ ಬಂದದ್ದು